हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दप्तर बरयु तीर्प महेन्द्र गोप्तन नोडुवे। गोप्त दप्तर बरयु तीर्प महेन्द्र गोप्तन नोडुवे। प्रश्न वर्षव करयु तीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति नमनव काणुवे। अत्त केशव चंद्रसेन न भक्ति नमनव काणुवे। इत्तमत्त गिरीश घोषन चंद्र चित्त दिकयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। श्रीनाम धृतलो काली देवालयद प्रसाद स्वीकरिसिद नंतर ईग विश्रमिसिकोळ्ळुत्ता इद्दारे। रामचंद्र दत्त गिरीन्द्र ಹಾಗೂ ಇನ್ನು ಕೆಲವು ಮಂದಿ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಳ್ತಾ ಇದ್ದಾರೆ। ಕೇಶವಸೇನನ ನವವಿಧಾನದ ಸಂಬಂಧವಾಗಿ ಈಗ ಮಾತುಕತೆ ಆರಂಭವಾಗಿದೆ। ನವವಿಧಾನ ಅಂತಂದ್ರೆ ಬ್ರಾಹ್ಮಣ ಸಮಾಜದ ಇನ್ನೊಂದು ವಿಭಾಗ, ಅದು ವಿಭಜನೆ ಗೊಂಡ ಕತೆ ನಿಮ್ಗೆ ಅದು ಗೊತ್ತಿರಬಹುದು। ಅದು ಇನ್ನೊಂದು ವಿಭಾಗ, ಅದರ ಹೆಸರು ನವವಿಧಾನ ಅಂತ। ರಾಮಚಂದ್ರ ದತ್ತ ಶ್ರೀ ರಾಮಶ್ರೀ ಹೇಳ್ತಾನೆ, ಮಹಾಶಯರೇ ನವವಿಧಾನದಿಂದ ಉಪಕಾರ ಸ್ವಲ್ಪವಾದರೂ ಆಗಿದೆ ಅಂತ ನನಗೆ ತೋರಿ ಬರ್ತಾ ಇಲ್ಲ। ಕೇಶವ ಬಾಬುವಿನಲ್ಲಿ ಏನಾದರೂ ಸತ್ವವಿದ್ದ ಪಕ್ಷದಲ್ಲಿ ಆತನ ಶಿಷ್ಯರ ಅವಸ್ಥೆ ಹೇಗಾಗ್ತಿತ್ತು? ನನ್ನ ದೃಷ್ಟಿಯಲ್ಲಿ ಆತನೊಳಗೆ ಏನೂ ಇಲ್ಲ, ಇದು ಒಳಗೆ ಬಕ್ಕರೆ ಚೋರು ಅಂದ್ರೆ ಮಡಕೆ ಚೋರು ಅಲ್ಲಾಡಿಸಿ ಪಟಡಿಗೆ ಬೀಗ ಹಾಕಿದ ಹಾಗೆ ಜನ ಮನಸ್ಸಲ್ಲಿ ಭಾವಿಸಿಕೊಳ್ತಾರೆ। ಒಳಗಡೆ ಕೊಠಡಿಯಲ್ಲಿ ಬೇಕಾದಷ್ಟು ಹಣ ಜನ ಜನ ಅಂತ ಶಬ್ದ ಮಾಡ್ತಾ ಇದೆ ಅಂತ, ಆದ್ರೆ ಒಳಗೆ ಇರೋದು ಮಾತ್ರ ಕೇವಲ ಮಡಕೆ ಚೋರು। ಹೊರಗಿನವರಿಗೆ ಒಳಗಿನ ಸಮಾಚಾರ ಸ್ವಲ್ಪ ಗೊತ್ತಿಲ್ಲ। ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಸ್ವಲ್ಪವಾದರೂ ಸತ್ವ ಇರಲೇಬೇಕು, ಇಲ್ಲದಿದ್ರೆ ಇಷ್ಟೊಂದು ಜನ ಕೇಶವ ಸೇನರನ್ನ ಗೌರವಿಸ್ತಾ ಇರಲ್ಲ ಯಾಕೆ? ಅದೇ ರೀತಿಯಾಗಿ ಶಿವನಾಥನನ್ನ ಗೌರವಿಸ್ತಾ ಇಲ್ಲವಲ್ಲ ಯಾಕೆ? ಭಗವಂತನ ಇಚ್ಛೆ ಇಲ್ಲದೆ ಇತ್ತು ಅಂದ್ರೆ ಇದು ನಡೀತಾ ಇರಲಿಲ್ಲ। ಇಲ್ಲಿನ ಸ್ವಾರಸ್ಯವನ್ನು ನಾವು ಗಮನಿಸಬೇಕು ಏನಂತ ಹೇಳಿದ್ರೆ, ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣರ ಅತ್ಯಂತ ಪರಮ ಭಕ್ತ, ಆತ ವೈಷ್ಣವ। ಈ ಕೇಶವ ಶಿವಸೇನ ಇವನು ಕೂಡ ಶ್ರೀರಾಮಕೃಷ್ಣರ ಆರಾಧಕ, ಆದರೆ ಆತ ಬ್ರಾಹ್ಮ ಸಮಾಜದವನು, ನಿರಾಕಾರವಾಗಿ ಸಾಕಾರವನ್ನು ಒಪ್ತಾ ಇರಲಿಲ್ಲ। ಸಾಕಾರವನ್ನು ಒಪ್ಪದೆ ಹೋದರೂ ಕೂಡ ಆತನ ಒಂದು ವಿಶೇಷವಾದಂತಹ ಜ್ಞಾನಾಸಕ್ತಿ, ಆಧ್ಯಾತ್ಮಿಕ ಆಸಕ್ತಿ ಇತ್ತು। ಅದನ್ನ ಶ್ರೀರಾಮಕೃಷ್ಣರು ಗುರುತಿಸಿದ್ರಿಂದ ಮತ್ತೆ ಮತ್ತೆ ಅಲ್ಲಿ ಹೋಗ್ತಾ ಇದ್ರು। ಈ ರಾಮಚಂದ್ರ ದತ್ತ ಈಗ ಈ ತರ ಹೇಳ್ತಾ ಇದ್ದಾರಲ್ಲ, ಆ ಕೇಶವ ಸೇನಲ್ಲಿ ಏನೂ ಇಲ್ಲ, ಹೊರಗಡೆ ಮಡಕೆ ಚೂರನ್ನ ಚೀಲದಲ್ಲಿ ಹಾಕಿ ಜನ ಜನ ಸತ್ತು ಮಾಡ್ತಾ ಕೋಣೆ ಒಳಗೆ ಇಟ್ಕೊಂಡು ಹೊರಗಡೆ ಕೇಳುವವರಿಗೆ ಏನೋ ಹಣ ಇರುವವರ ಹಾಗೆ ಒಂದು ಭಾವನೆ ಕೊಡ್ತಾರಲ್ಲ, ಆ ರೀತಿಯಲ್ಲಿ ಈತ ಏನೋ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡ್ತಾ ತಾನೊಬ್ಬ ಮಹಾಸತ್ವಪೂರ್ಣ ವ್ಯಕ್ತಿ ಅಂತ ಹಾಗೆ ತೋರಿಸ್ಕೊಳ್ತಾ ಇದ್ದಾನಷ್ಟೇ ಅಂತ ಹೇಳ್ತಾ ಇದ್ದಾನೆ। ಯಾವ ಕೇಶವಚಂದ್ರ ಸೇನನ್ನ ಸ್ವಯಂ ಶ್ರೀರಾಮಕೃಷ್ಣರು ಕಂಡು ಮಾತನಾಡಿ ಮತ್ತೆ ಮತ್ತೆ ಅಲ್ಲಿ ಹೋಗಿ ಒಂದ್ ವೇಳೆ ಅವರಿಗೆ ನನ್ನ ಕಾಯಿಲೆ ಬಂತು ಅಂದ್ರೂ ಕೂಡ ಜಗನ್ಮಾತೆಗೆ
ಸಕ್ಕರೆ ಮತ್ತು ಎಳನೀರು ಅರಕ್ಕೆ ಬಂದುಕೊಂಡು ಅವನಿಗೆ ಬೇಗ ವಾಸಿಯಾಗುವ ಮಾಡತಕ್ಕಂತ ಕಳಕಳಿಯನ್ನು ವ್ಯಕ್ತಪಡಿಸಿದಂತ ಶ್ರೀರಾಮಕೃಷ್ಣರ ಮುಂದೆ ಅವರ ಶಿಷ್ಯನಾದಂತಹ ಈ ರಾಮಚಂದ್ರ ದತ್ತ ಈ ರೀತಿ ಹೇಳ್ತಾ ಇದ್ದಾನೆ. ಎಲ್ಲರಿಗೆ ಹೇಳಬೇಕಾದ್ರೆ ಅದಕ್ಕೆ ಕಾರಣ ಏನಿರ್ಬೋದು? ರಾಮಚಂದ್ರ ದತ್ತ ಯಾತಕ್ಕಾದ್ರೂ ಆತರ ಹೇಳಬೇಕಾಗಿತ್ತು. ಕೇಶವಸೇನೇನಲ್ಲ ಅಂದ್ರೂ ಅವನು ವಿಕ್ಟೋರಿಯಾ ರಾಣಿಯನ್ನ ಭೇಟಿಯಾಗಿ ಬಂದಿದ್ದ, ಅಲ್ಲೆಲ್ಲ ಭಾಷೆ ಕೊಟ್ಟು ಭಾರತಕ್ಕೆ ಒಳ್ಳೆ ಹೆಸರು ತಂದಿದ್ದ, ಅವನ ಸುತ್ತಮುತ್ತ ಒಳ್ಳೆ ಹೆಸರಿದೆ. ಅವನಿಂದ ಸಣ್ಣ ಪುಟ್ಟ ಕೆಲವು ದೋಷಗಳನ್ನು ಆಗಿರ್ಬೋದು, ಏನಂತಂದ್ರೆ ತನ್ನ ಮಗಳನ್ನ ಆ ಒಬ್ಬ ರಾಜನಿಗೆ ಕೊಟ್ಬಿಟ್ಟು, ರಾಜನ ಮಗನಿಗೆ ಕೊಟ್ಬಿಟ್ಟು ಮದುವೆ ಮಾಡಿ ಅಗಲವಾದಂತಹ ಜೀವನದ ಧೋರಣೆಯನ್ನು ಹೊತ್ತಂತ ವ್ರತವನ್ನು ಹೊತ್ತಂತ ಆ ಸಂಗಡಿಗಳಿಗೆ ಒಂದು ಬಗೆಯ ಬೇಸರ ಉಂಟು ಮಾಡಿದ್ದ. ಇವನು ಮಾತ್ರ ಒಳಗೆ ದೊಡ್ಡ ಉತ್ಸಾಹವಾದ ಮಾಡ್ತಾನೆ, ನಮಗೂ ಮಾತ್ರ ಸರಳ ಜೀವನ ಬೋಧಿಸ್ತಾನೆ ಇತ್ಯಾದಿ. ಆದರೆ ಆತನಲ್ಲಿ ಕಟುಂಬಗಳಿವೆ ಇದ್ವು, ಸಾಮರ್ಥ್ಯ ಇದ್ವು ಅಂತ ಯಾರು ಒಳಗಡೆ ಸಾಧ್ಯವಿಲ್ಲ. ಅಥವಾ ಅಲ್ಲಿ ರಾಮಕೃಷ್ಣರು ತಾವು ತನ್ನ ಕಡೆಗೆ ವಿಶೇಷವಾಗಿ ಗಮನ ಹರಿಸುವಂತೆ ಆಗಬೇಕು, ಆ ಕೇಶವಸೇನತ್ರ ಬಿಡಿಸಬೇಕು ಅಂತ ನಾವು ದೃಷ್ಟಿಯಿಂದ ಇರ್ಬೋದೆ. ಇದನ್ನ ಬಗೆ ಬಗೆಯಾಗಿ ನಾವು ಆಲೋಚನೆ ಮಾಡಬಹುದಾಗಿರ್ತೇವೆ. ಇತರರ ಮೇಲೆ ಅಲ್ಲದಲ್ಲದ ಆರೋಪಣೆಯನ್ನ ಅಥವಾ ಆರೋಪಣೆ ಇದ್ರೂ ಕೂಡ ಅದನ್ನ ಈ ದೊಡ್ಡ ಅವತಾರ ಪುರುಷರಂತಹ ವ್ಯಕ್ತಿಯ ಮುಂದೆ ಆಡಬೇಕಾದ ಅವಶ್ಯಕತೆ ಏನಿತ್ತು? ಸುಮ್ಮನಿದ್ರೆ ಏನೋ ನಿಮ್ ಗಂಟು ಖರ್ಚಾಗೋದೇನಿತ್ತು? ಆದ್ರೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಸ್ವಲ್ಪವಾದರೂ ಸತ್ವ ಇರಲೇಬೇಕು, ಇಲ್ಲದಿದ್ರೆ ಇಷ್ಟೊಂದು ಜನ ಕೇಶವಚಂದ್ರನ ಗೌರವಿಸ್ತಾ ಇದ್ದಾರಲ್ಲ ಯಾಕೆ ಅಂತ. ಹಲವಾರು ಜನ ಗೌರವಿಸಿದಂತಹ ವ್ಯಕ್ತಿಯಲ್ಲಿ ಏನಾದರೂ ಕಿಂಚಿತ್ ಸತ್ವ ಇರಲೇಬೇಕು ಅಂತನ್ನುವ ಮಾತು ಶ್ರೀರಾಮಕೃಷ್ಣ ಒಂದು ಪ್ರಧಾನವಾದಂತಹ ಹೇಳಿಕೆ. ಹೀಗೆ ಅವರು ಹಲವಾರು ಸರ್ತಿ ಈ ಮಾತನ್ನು ಹೇಳಿದರು. ಅದಲ್ಲದೆ ಜೊತೆಗೆ ಇನ್ನೊಂದು ಮಾತನಾಡ್ತಾ ಇದ್ದಾರೆ, ಅದೇ ಬ್ರಾಹ್ಮಣ ಮಾರ್ಗದ ಇನ್ನೊಂದು ವಿಭಾಗದಲ್ಲಿ ಶಿವರಾಮ ಶಾಸ್ತ್ರಿ ಇದ್ದಾನೆ. ಅವನು ಏನು ಕಡಿಮೆ ಏನಲ್ಲ, ಆದ್ರೆ ಅವನು ಬೆಳಿಗ್ಗೆ ಜನ ಹೋಗ್ತಾ ಇರುವಾಗ ಜಾಸ್ತಿ. ಇದೇ ಉದಾಹರಣೆ ತಗೋ, ಕೇಶವಚಂದ್ರ ಸೇನ ತತ್ವ ಇದೆ ಅಂತ ತಿಳ್ಕೊಳ್ಳಿ, ಇದನ್ನೇ ನೀನು ಉದಾಹರಣೆ ತಗೋ. ಭಗವಂತನ ಇಚ್ಛೆ ಇಲ್ಲದೇ ಇತ್ತು ಅಂತಂದ್ರೆ ಈ ಕೇಶವಚಂದ್ರ ಸೇನ ಬೆಳಿಗ್ಗೆ ಇಷ್ಟೊಂದು ಜನ ಹೋಗೋದು ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದನ್ನ ಶ್ರೀರಾಮಕೃಷ್ಣ ಆ ರಾಮಚಂದ್ರ ದತ್ತರಿಗೆ ಹೇಳಿ ಮಂದಟ್ ಪಡಿಸ್ತಾ ಇದ್ದಾರೆ, ಜೊತೆ ಮುಂದುವರಿಸ್ತಾ ಇದ್ದಾರೆ ಬೇರೆ ಮಾತನ್ನ. ಆದ್ರೆ ಸಂಸಾರವನ್ನ ತ್ಯಜಿಸದ ಹೊರತು ಆಚಾರ್ಯನ ಕೆಲಸ ಸಾಧ್ಯವಾಗುವುದಿಲ್ಲ. ಜನರು ಆತನನ್ನ ಗೌರವಿಸುವುದಿಲ್ಲ. ಅವ್ರು ಹೇಳ್ತಾರೆ, ಈತ ಸಂಸಾರಿ ಕಾಮಕಾಂಚನವನ್ನ ರಹಸ್ಯವಾಗಿ ಅನುಭವಿಸ್ತಾ ಇದ್ದಾನೆ, ನಮಗೆ ಮಾತ್ರ ಹೇಳ್ತಾ ಇದ್ದಾನೆ ಭಗವಂತನೇ ಸತ್ಯ, ಸಂಸಾರ ಸ್ವಪ್ನವಂತ ಅನಿತ್ಯ ಅಂತ. ಸರ್ವಸಂಗ ಪರಿತ್ಯಾಗಿ ಆಗದ ಹೊರತು ಆತನ ಮಾತನ್ನ ಎಲ್ಲರೂ ಅನುಮೋದಿಸೋದಿಲ್ಲ. ಕೆಲವು ಪ್ರಾಪಂಚಿಕರು ಆತನ ಅನುಯಾಯಿಗಳಾಗಬಹುದು. ಕೇಶವಚಂದ್ರ ಸೇನ ಸಂಸಾರಿಯಾಗಿದ್ದ, ಆದ್ರಿಂದ ಆತನ ಮನಸ್ಸು ಸಂಸಾರದ ಕಡೆಗೂ ಇತ್ತು. ಆತ ಸಂಸಾರದ ರಕ್ಷಣೆಯನ್ನ ನೋಡಿಕೊಳ್ಳಬೇಕಾದ್ದೇ. ಆದ್ರಿಂದ ಆತ ಅಷ್ಟೊಂದು ಉಪನ್ಯಾಸಗಳನ್ನು ಕೊಟ್ಟು ತನ್ನ ಸಂಸಾರವನ್ನ ಒಳ್ಳೆ ಸುವ್ಯವಸ್ಥಿತ ರೀತಿಯಲ್ಲಿ ಇಟ್ಕೊಂಡಿದ್ದಾನೆ. ತನ್ನ ಮಗಳನ್ನ ಎಂಥ ಶ್ರೀಮಂತನಿಗೆ ವಿವಾಹ ಮಾಡಿದ್ದಾನೆ ನೋಡಿ. ಮನೆ ಹೊರಗೆ ಹೋಗಿದ್ದೆ ದೊಡ್ಡ ದೊಡ್ಡ ಮನುಷ್ಯಗಳು, ಸಂಸಾರಕ್ಕೆ ಕಾಲ ಹಾಕಿದ್ರೆ ಕ್ರಮೇಣ ಇವೆಲ್ಲ ಬಂದು ಸೇರ್ಕೊಳ್ಳುತ್ತವೆ. ಸಂಸಾರವೆಲ್ಲರೆಯೇ ಭೋಗದ ಆಲಯ. ಎಷ್ಟು ಮಾತುಗಳನ್ನು ಹೇಳಿದ್ರು ನೋಡಿ ಶ್ರೀರಾಮಕೃಷ್ಣ. ಇದೆಲ್ಲ ಕೆಲವು ಸತ್ಯಾಂಶಗಳು. ಮೊದಲನೇದಾಗಿ ಹೇಳಿದ್ರು ಸರ್ವಸಂಗ ಪರಿತ್ಯಾಗ ಮಾಡದೆ ಹೋಯಿತು ಅಂತಂದ್ರೆ ಆಚಾರ್ಯನ ಕೆಲಸ ಸಾಧ್ಯವಿಲ್ಲ. ಆಚಾರ್ಯ ಅಂದ್ರೆ ತನ್ನ ಜೀವನದಲ್ಲಿ ಆಚರಣೆಯಲ್ಲಿ ತಂದುಕೊಂಡು
ಶಾಸ್ತ್ರಗಳನ್ನು ಅರಿತುಕೊಂಡು ಅದಕ್ಕನುಸಾರವಾಗಿ ಇರತಕ್ಕಂಥವನು ಅಂತ ಆಚಾರ್ಯ. ತನ್ನ ಜೀವನದಲ್ಲಿ ಯಾವ ಯಾವ ಆದರ್ಶಗಳನ್ನೆಲ್ಲ ಅನುಷ್ಠಾನ ಮಾಡಬೇಕು ಅವುಗಳನ್ನು ಅನುಷ್ಠಾನ ಮಾಡಿಕೊಂಡು ಇತರರಿಗೆ ಬೋಧಿಸಬೇಕು ಅವನು. ಹಾಗೆ ಬೋಧಿಸಿದ್ರೆ ಮಾತ್ರ ಇತರರು ಕೇಳ್ತಾರೆ ಅವನ ಮಾತನ್ನ. ತ್ಯಾಗೇ ನೈತ್ಯ ಅಮೃತತ್ವ ಮಾನಸು, ತ್ಯಾಗವಿಲ್ಲದೆಯೇ ಅಮೃತತ್ವ ಪ್ರಾಪ್ತಿ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಅಮೃತತ್ವ ಪ್ರಾಪ್ತಿ ಆಗಬೇಕಾದ್ರೆ ತ್ಯಾಗ ಬೇಕು. ಒಮ್ಮೆಲೆ ತ್ಯಾಗ ಮಾಡದೇ ಇದ್ರು ಕೂಡ ಸಕಾಲದಲ್ಲಿ ಆ ತ್ಯಾಗವನ್ನು ಸಿದ್ಧಿಸಿಕೊಳ್ಳಬೇಕು ಅನ್ನುವ ಮಾತು ಉಪನಿಷತ್ತಿನ ಸತ್ಯಕ್ಕೆ ಸತ್ಯವಾದಂತಹ ಹೇಳಿಕೆ. ಅದನ್ನು ನಾವು ಬೋಧಿಸಬೇಕಾದ್ರೆ ನಮ್ಮದು ಅದೇ ಪ್ರಮಾಣದ ತ್ಯಾಗದಲ್ಲಿರದೆ ಹೇಗೆ ಸಾಧ್ಯ? ನೀವೆಲ್ಲ ತ್ಯಾಗ ಮಾಡಿ ಯಾಕೆ ನಿಮಗೆ ಅಮೃತತ್ವ ಸಿಗುತ್ತೆ. ಆದರೆ ಯಾರಾದರೂ ಕೇಳಬಹುದು, ಹಾಗಾದ್ರೆ ನಮ್ಮ ಕೈಲಿ ಇದನ್ನೆಲ್ಲ ಯಾರಿಗೆ ಕೊಡೋದು? ಅದೇ ಯೋಚನೆ ಮಾಡ್ಬಿಡಿ, ನಮ್ಗೆ ಕೊಟ್ಬಿಟ್ರೆ ಅಂತ ಹೇಳುವ ಒಂದು ಜಾಡಿನ ಬೋಧನೆ. ಈ ಬಗೆಯ ಬೋಧನೆಯಿಂದ ಜನ ಪಾಠ ಕಲಿಯುವುದಿಲ್ಲ ಅಷ್ಟೇ ಅಲ್ಲ, ಪರವಾಗಿಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಓದ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಸರಿಯಾಗಿ ಹೇಳ್ತಾರೆ ಅಂತ ಬಟ್ಟೆ ಒದರ್ಕೊಂಡು ಹೊರಟು ಹೋಗ್ಬಿಡ್ತಾರಂತೆ. ಅಲ್ಲಿ ಕೇಳಿದ್ದನ್ನು ಅಲ್ಲೇ ಬಿಟ್ಬಿಟ್ಟು ಯಾತಕ್ಕೆ ಅಂತ ಹೇಳಿದ್ರೆ ಅವನ ಹೇಳುವವರ ಜೀವನದಲ್ಲಿ ಅದಿಲ್ಲ. ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಕೇಶವಚಂದ್ರನ ವಿಚಾರವಾಗಿ ಅವನು ಕೂಡ ಬಹಳಷ್ಟು ಬೋಧನೆಯನ್ನು ಮಾಡಿ ಕೆಲವಾರು ಜನರನ್ನು ಪ್ರಭಾವಿತಗೊಳಿಸಿದಾನಲ್ಲ, ಅದಕ್ಕೇನು ಹೇಳೋಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಕೆಲವು ಪ್ರಾಪಂಚಿಕರು ಆತನ ಅನುಯಾಯಿಗಳಾಗಿರಬಹುದು. ಕೇಶವಚಂದ್ರ ಸೇನನ ಅನುಯಾಯಿಗಳು ಯಾರಪ್ಪ ಅಂತಂದ್ರೆ ಅವನಂತೆಯೇ ಇರುವ ಇತರ ಕೆಲವು ಪ್ರಾಪಂಚಿಕರು. ನಾನು ತಿಂತೇನೆ ನೀನು ತಿನ್ನು ಅಂತ, ನಾನು ಅನುಭವಿಸ್ತೇನೆ ನೀನು ಅನುಭವಿಸ್ತಾ ಇರು. ಆದರೆ ದೊಡ್ಡ ವಿಚಾರ ಏನಪ್ಪ ಅಂದ್ರೆ ತ್ಯಾಗ. ತ್ಯಾಗದ ವಿಚಾರವಾಗಿ ಹೇಳ್ತಾ ಇರೋಣ, ಒಳಗಡೆ ಮಂಡಿಗೆ ಗೆಲ್ತಾ ಇರೋಣ ಅಂತನ್ನುವ ಒಂದು ವಿಶಿಷ್ಟವಾದಂತಹ ಜೀವನ ಕ್ರಮ ಅದು. ಅವರಿಬ್ಬರು ರಾಜಿಯಾಗಿ ಅನುಸರಿಸಿಕೊಂಡು ಹೋಗ್ತಾರೆ ಅಂತ ತಾತ್ಪರ್ಯ. ಹೀಗೆಲ್ಲ ಮಾಡಿ ಕೇಶವಚಂದ್ರ ಸೇನ ತನ್ನ ಮನೆಯನ್ನು ಬಹಳ ಚೆನ್ನಾಗಿ ನೋಡ್ಕೊಂಡಂತೆ. ತನ್ನ ಮನೆಯನ್ನ ಅಂದ್ರೆ ಮನೆ ಮಂದಿಯನ್ನ ಮನೆಯೊಳಗಡೆ ಇಟ್ಕೊಂಡಿರ್ಬೇಕಾದಂತಹ ಭೋಗ ಭಾಗ್ಯಗಳನ್ನ ಎಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಇಟ್ಕೊಂಡಂತೆ. ಅಂದ್ರೆ ಈ ರೀತಿಯಲ್ಲಿ ಶಾಸ್ತ್ರ ಬೋಧನೆ ಮಾಡಿ ತನ್ನ ಜೀವನವನ್ನ ಚೆನ್ನಾಗಿ ಮಾಡಿಕೊಂಡ ಅಂತ ಮಾಡ್ಬೇಕಂತೆ. ಗೃಹಸ್ಥ ಅಲ್ವೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಗೃಹಸ್ಥ ಅಲ್ವೇ ಸ್ವಲ್ಪ ಆಸೆ ಇರುತ್ತೆ ಮಾಡ್ಕೊಳ್ಬೇಕಾದ್ದೆ ಮಾಡ್ಕೊಂಡ. ಏನ್ ಮಾಡಕ್ಕಾಗುತ್ತೆ? ಸಂಸಾರವೆಂದ್ರಿಗೆ ಭೋಗದ ಆಲಯ. ಹೀಗೆ ಹೇಳ್ತಾ ಕೇಶವಚಂದ್ರ ಸೇನನ್ನ ಸಂಪೂರ್ಣವಾಗಿ ತ್ಯಾಗಿ ಅಂತ ಹೇಳಿಲ್ಲ, ಮತ್ತು ಅವನನ್ನು ಕೂಡ ಭೋಗದ ವಾಸನೆ ಇತ್ತು ಅಂತನ್ನೋದನ್ನ ಇಲ್ಲಿ ಹೇಳ್ತಾ ಆ ರಾಮಚಂದ್ರ ದತ್ತನಿಗೆ ಸ್ವಲ್ಪ ಸಮಾಧಾನ ಹೇಳ್ತಾ ಇದ್ದಾರೆ. ಮತ್ತೆ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಆ ಕೇಶವಚಂದ್ರ ಸೇನ ಮನೆಯೊಳಗೆಲ್ಲ ಹೋಗಿದ್ದೆ, ದೊಡ್ಡ ದೊಡ್ಡ ಮನುಷ್ಯಗಳು ಸಂಸಾರಕ್ಕೆ ಕಾಲ ಹಾಕಿದ್ರೆ ಕ್ರಮೇಣ ಇವೆಲ್ಲ ಬಂದು ಸೇರ್ಕೊಳ್ತವೆ ಅಂತ ಹೇಳಿದ್ರಲ್ಲ. ಆಗ ರಾಮಚಂದ್ರ ದತ್ತ ಹೇಳ್ತಾನೆ, ಆ ಮಂಚುಗಳು ಮನೆ ಎಲ್ಲವೂ ಕೇಶವ ಸೇನ ಪಾಲು ಮಾಡಿಕೊಂಡಾಗ ಆತನಿಗೆ ದೊರೆತದ್ದು. ನೋಡಿ ಕೇಶವ ಸೇನ್ ಅಂತವರು ಪಾಲು ತೆಗೆದುಕೊಳ್ಳದೆ, ಕೇಶವ ಸೇನ್ ಅಂತವರು ಪಾಲು ತೆಗೆದುಕೊಳ್ಳದೆ ಮಾಷೆ ನೀ ಏನು ಬೇಕಾದರೂ ಹೇಳಿ. ವಿಜಯಬಾಬು ಅಂದ್ರೆ ವಿಜಯಕೃಷ್ಣ ಗೋಸ್ವಾಮಿ, ವಿಜಯಬಾಬು ನನಗೆ ಹೇಳ ಕೇಶವ ಬಾಬು, ಆದರೆ ಹೇಳಿದಂತೆ ನಾನು ಕ್ರಿಸ್ತನ ಅಥವಾ ಗೌರಾಂಗನ ವಂಶ ಗೊತ್ತೋ, ನಿನಗೆ ಸಲಹೆ ಕೊಡ್ತೇನೆ ಕೇಳು, ನೀನೇ ಅದ್ವೈತ ಗೋಸ್ವಾಮಿ ಅಂತ ನೀನು ಹೇಳ್ಕೊಂಡು ಬಿಡ್ತಾ ಇರು. ನೀನು ಅದ್ವೈತ ಗೋಸ್ವಾಮಿ, ನಾನು ಗೌರಾಂಗ ಅಂತ ಈ ತರ ಎಲ್ಲ ಹೇಳ್ತಾ ಇದ್ದಂತೆ. ಆತ ಇನ್ನು ಏನ್ ಹೇಳ್ತಾನೆ ಗೊತ್ತೇ ನಿಮಗೆ, ನೀವು ಕೂಡ
ನವವಿಧಾನದ ಅನುಯಾಯಿ ಅಂತ. ಶ್ರೀರಾಮಕೃಷ್ಣರು ಬ್ರಾಹ್ಮ ಸಮಾಜದ ಇನ್ನೊಂದು ವಿಭಾಗವಾದಂತಹ ನವವಿಧಾನದ ಅನುಯಾಯಿಗಳಂತೆ. ಈ ಮಾತನ್ನು ಕೇಳಿದಾಗ ಅಲ್ಲಿ ಸುತ್ತಮುತ್ತ ಕೊಡ್ತಿರುವುದೆಲ್ಲ ಗೊಳ್ಳಂತ ನಕ್ಕರಂತೆ. ನಾವು ನೋಡೋದಕ್ಕೆ ಅದು ಹಿನ್ನೆಲೆ ಸರಿಯಾಗಿ ಅರ್ಥವಾಗಿಲ್ಲ, ಅದರಿಂದ ನನ್ನಿಲ್ಲ. ಶ್ರೀರಾಮಕೃಷ್ಣರು ಆ ಕೇಶವ ಸೇನ ಅನುಯಾಯಿ ಅಂತ ಆ ಕೇಶವ ಸೇನೆ ಹೇಳ್ಕೊಡ್ತಾ ಇದ್ದಂತೆ. ಯಾಕೆ ಹಲವಾರು ಸಲ ಅಲ್ಲಿ ಹೋಗಿದ್ರು ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಹೋದದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ದೇವರ ಜ್ಞಾನ ನಡೆದಾಗ ಅಲ್ಲಿ ಹೋಗ್ತಕ್ಕಂಥ ಪರಿಪಾಠ ಅದು. ಮತ್ತು ಯಾರು ಪ್ರಾಮಾಣಿಕರಾದಂತಹ ಸಾಧಕರು, ಒಂದಿಷ್ಟು ಪ್ರಾಮಾಣಿಕ ಮಟ್ಟದ ಸಾಧನೆ ನಡೀತಾ ಇದೆಯೋ ಅಲ್ಲಿ ಹೋಗಿ ತಮ್ಮ ವಿಚಾರಧಾರೆಯನ್ನ ತಿಳಿಸಿ ಅವರು ಕೂಡ ಆ ಸಾಧನೆಯ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಬೇಕು ಅಂತ ದೃಷ್ಟಿಯಿಂದ ಅವರು ಹೋಗ್ತಾ ಇದ್ರು. ಆದ್ರೆ ಇವರು ಏನು ಮಾಡ್ಕೊಂಡ ನೋಡಿ, ನಮ್ಮ ಅನ್ಯಾಯಗಳು ಪ್ರಪಂಚದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಹೇಳ್ಕೊಳ್ಳೋಕೆ ಕಷ್ಟ. ಹಾಗೆ ಹೇಳಿಕೊಂಡು ಅವರೆಲ್ಲರೂ ಕೂಡ ತನ್ನ ವ್ಯಕ್ತಿತ್ವದ ಮೇಲೆ ಹೆಚ್ಚು ಹೆಚ್ಚು ಅಭಿಮಾನ ತಾಡುವಂತೆ ಮಾಡಿಕೊಳ್ಳತಕ್ಕಂತಹ ತಂತ್ರ ಟ್ಯಾಕ್ಟಿಕ್ಸ್. ಈ ಮಾತನ್ನು ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದೆಲ್ಲ ಯಾರೇ ಗೊತ್ತು, ಆದರೆ ನನಗೆ ಮಾತ್ರ ಆ ವಿಧಾನ ನವವಿಧಾನ ಅನ್ನೋದರ ಅರ್ಥ ಸಹ ಗೊತ್ತಿಲ್ಲ. ಅರ್ಥವೇ ಗೊತ್ತಿದ್ದೇನೆ, ಅನ್ಯಾಯ ಆಗುವುದು ಹೇಗೆ ಅಂತ ಆ ಮಾತಿನ ತಾತ್ಪರ್ಯ. ಹಾಗೆ ಹೇಳಿದಾಗ ಅದನ್ನು ಸುತ್ತಮುತ್ತ ಇರುವ ರಾಮಚಂದ್ರ ದತ್ತ ಹೀಗೆ ಹೇಳ್ತಾ ಇದ್ದಾನೆ, ಕೇಶವ ಶಿಷ್ಯರು ಹೇಳ್ತಾರೆ, ಜ್ಞಾನ ಭಕ್ತಿಗಳ ಸಮನ್ವಯವನ್ನ ತೋರಿಸಿದವರಲ್ಲಿ ಕೇಶವ ಸೇನೆ ಮೊದಲನೆಯವನು ಅಂತ. ಜ್ಞಾನ ಭಕ್ತಿಗಳ ಸಮನ್ವಯ, ಜ್ಞಾನ ಮಾರ್ಗವನ್ನು ಹಿಡಿದು ಮುಂದುವರೆದಾಗ ಆತ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ತಾನೆ. ಭಕ್ತಿಯ ಪಂಥವನ್ನು ಹಿಡಿದು ಮುಂದುವರಿದಾಗ ಅವನು ಜ್ಞಾನದ ಪರಾಕಾಷ್ಠೆಯನ್ನು ಮುಟ್ತಾನೆ. ಆದ್ದರಿಂದ ಜ್ಞಾನ ಭಕ್ತಿಗಳಲ್ಲಿ ಪರಸ್ಪರ ವಿರೋಧ ಇಲ್ಲ ಅಂತಲೇ ಈ ಜ್ಞಾನ ಭಕ್ತಿಗಳ ಸಮನ್ವಯ, ಎರಡೂ ಪರಸ್ಪರ ಪೂರಕವೇ ಹೊರತು ಒಂದು ಇನ್ನೊಂದಕ್ಕೆ ವಿರೋಧ ಅಲ್ಲ ಅಂತ ತಿಳಿಸಿಕೊಡದೆ ಈ ಸಮನ್ವಯ. ಈ ಸಮನ್ವಯದ ವಿಚಾರವನ್ನ ಈ ಮೊನ್ನೆ ಬಂದಂತಹ ಕೇಶವ ಸೇನ ಕೇಳಿದ್ದಲ್ಲ, ಅದು ಮೊಟ್ಟ ಮೊದಲನೆಯ ಘೋಷಣೆಯಂತೆ. ಅದಕ್ಕೂ ಮೊದಲೇ ಈ ಜಗತ್ತನ್ನು ಯಾರು ಹೇಳಿದಂತೆ. ಆಗ ಶ್ರೀರಾಮಕೃಷ್ಣ ಆಶ್ಚರ್ಯಚಕಿತರಾಗಿ ಹೇಳ್ತಾ ಇದ್ದಾರೆ, ಅದು ಹೇಗೆ ಹಾಗಾದ್ರೆ ಆಧ್ಯಾತ್ಮ ರಾಮಾಯಣ ಅಂತ ಇದೆಯಲ್ಲ, ಅದೆಲ್ಲ ಎಲ್ಲಿಗೆ ಹೋಗ್ಬೇಕು? ಅದರಲ್ಲಿ ನಾರದ ರಾಮಚಂದ್ರನನ್ನ ಸ್ತುತಿ ಮಾಡ್ತಾನೆ, ಹೇ ರಾಮ, ವೇದಗಳಲ್ಲಿ ಪರಬ್ರಹ್ಮನ ವಿಷಯ ಇದೆಯಲ್ಲ, ಆ ಪರಬ್ರಹ್ಮ ನೀನೇ ಮನುಷ್ಯ ರೂಪ ಧರಿಸಿ ನಮ್ಮೊಡನೆ ನಿಂತಿಯೇ, ನೀನು ಮನುಷ್ಯನೇ ಎಂಬುದಾಗಿ ನಮಗೆ ತೋರಿ ಬರ್ತಾ ಇದೆ. ಆದರೆ ವಸ್ತುತಃ ನೀನು ಮನುಷ್ಯನಲ್ಲ, ಆ ಪರಬ್ರಹ್ಮನೇ ನೀನು ಅಂತ. ಆಗ ರಾಮಚಂದ್ರ ಹೇಳ್ತಾನೆ, ನಾರದ, ನಿನ್ನ ಬಹುವಾಗಿ ಮೆಚ್ಚಿಕೊಂಡಿದ್ದೇನೆ ನಾನು, ಯಾವ ವರ ಬೇಕಾದರೂ ಕೇಳು ಅಂತ. ಆಗ ನಾರದ ಹೇಳ್ತಾನೆ, ಇನ್ನಾವ ವರ ಬೇಕು ನನಗೆ ರಾಮಚಂದ್ರ, ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಗಮನಿಸು, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದ ಹಾಗೆ ಮಾಡಿ ಅಂತ. ಇಡೀ ಆಧ್ಯಾತ್ಮ ರಾಮಾಯಣದಲ್ಲೆಲ್ಲ ಕೇವಲ ಜ್ಞಾನ ಭಕ್ತಿ ವಿಷಯವೇ ತುಂಬಿಕೊಂಡಿದೆ. ಶ್ರೀರಾಮಕೃಷ್ಣ ಇದನ್ನು ಹೇಳ್ತಾ ಇದ್ದಾರೆ, ಆಧ್ಯಾತ್ಮ ರಾಮಾಯಣದಲ್ಲಿ ಜ್ಞಾನ ಭಕ್ತಿಗಳ ಸಮನ್ವಯ ಓತಪ್ರೋತವಾಗಿ ತುಂಬಿಕೊಂಡಿದೆ. ಹಾಗಿರುವಾಗ ಈ ಮೊನ್ನೆ ತಾನೇ ಕಂಡಂತಹ ಬಚ್ಚ ಈ ಕೇಶವಚಂದ್ರ ಸೇನ, ಇವನು ಮೊತ್ತ ಮೊದಲಾಗಿ ಅಂತ ಘನವಾದ ತತ್ವವನ್ನು ಪ್ರತಿಪಾದಿಸಿದ ಅಥವಾ ಘೋಷಿಸಿದ ಅಂತ ಹೇಳಿದ್ರೆ ಏನರ್ಥ ಅಂತ ಶ್ರೀರಾಮಕೃಷ್ಣ ಆಶ್ಚರ್ಯಚಕಿತನಾಗಿ ಹೇಳ್ತಾ ಇದ್ದಾರೆ. ಶ್ರೀರಾಮ ಪರಬ್ರಹ್ಮ ಅಂತ ತಿಳ್ಕೊಳ್ಳೋದು ಜ್ಞಾನ, ಅವನು ಅವತಾರನಾಗಿ ನರಲೀಲೆ ಆಡಿದ ಅಂತ ಆ ನರಲೀಲೆಯನ್ನು ಕೊಂಡಾಡತಕ್ಕಂಥದ್ದು ಭಕ್ತಿ.
ಹೇಗೆ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಸಮನ್ವಯಗೊಂಡಿದೆ ಅಂತನ್ನುವುದನ್ನ ಈ ಉದಾಹರಣೆಯ ಮೂಲಕ ಶ್ರೀರಾಮಕೃಷ್ಣನನ್ನು ಬಿಟ್ಟು ಹೇಳ್ತಾ ಇದ್ದಾರೆ. ಇಡೀ ಆಧ್ಯಾತ್ಮ ರಾಮಾಯಣದಲ್ಲೆಲ್ಲ ಕೇವಲ ಜ್ಞಾನಭಕ್ತಿ ವಿಷಯವೇ ಇದೆ. ಹೀಗಿರುವಾಗ ಅವನ್ ಮಾತಂತದ್ದು ಮಾಸ ಮಾಷಿಯ ಬರೀತಾನೆ, ಕೇಶವ ಸೇನನ ಶಿಷ್ಯ ಅಮೃತ ಎಂಬವನ ಸಂಬಂಧವಾಗಿ ಈಗ ಮಾತು ಆರಂಭವಾಯಿತು. ರಾಮಚಂದ್ರ ಹೇಳ್ತಾ ಇದ್ದಾನೆ, ಅಮೃತ ಬಾಬು ಏನೋ ಒಂದು ರೀತಿ ಆಗಿಬಿಟ್ಟಿದ್ದಾನೆ. ಪುನಃ ಇದ್ದ ಈ ಒಂದು ರೀತಿಯಲ್ಲಿ ಮಾತಿನ ರೀತಿ ಅದು ಏನೇನೋ ಆಗಿರತಕ್ಕಂತಹದ್ದೇ ಇವನು ಗಮನಕ್ಕೆ ಬರತಕ್ಕಂತಹದ್ದು ಅದನ್ನು ಹೇಳುವಂತಹದ್ದು. ಈ ರಾಮಚಂದ್ರ ಹೇಳ್ತಾರೆ, ಹೌದು ಅಂದು ಅಸ್ವಸ್ಥನಾಗಿ ತೋರಿ ಬಂದ. ಇಲ್ಲಿ ಓದಿ ಹೇಳ್ತಾ ಇರೋದು ಅವನು ಏನೋ ಒಂದು ರೀತಿ ಆಗಿದ್ದಾನೆ ಅಂತ, ಅದ್ರ ಅರ್ಥ ಏನು? ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಹೌದು ಒಂದು ಅಸ್ವಸ್ಥನಾಗಿ ತೋರ್ ಬಂದ ಅಂತ. ಕಾಯಿಲೆ ಬಿದ್ದಿರ್ಬೇಕು ಅರ್ಥೇನೆ. ಆಗ ರಾಮಚಂದ್ರ ದತ್ತ ಹೇಳ್ತಾನೆ, ಮಾಷೇರೆ ನವನಿಧಾನದವರ ಲೆಕ್ಚರ್ ಸಂಬಂಧವಾಗಿ ಸ್ವಲ್ಪ ಕೇಳಿ, ನವನಿಧಾನದವರ ಲೆಕ್ಚರ್ ಸಂಬಂಧವಾಗಿ ಸ್ವಲ್ಪ ಕೇಳಿ, ಮೃದಂಗ ಭಾಷಿಸೋದಕ್ಕೆ ಆರಂಭಿಸಿದ ಕೂಡಲೇ ಸಭಿಕರೆಲ್ಲರೂ ಘೋಷಿಸ್ತಾರೆ, ಕೇಶವಚಂದ್ರ ಸೇನ್ ಕಿ ಜೈ, ಕೇಶವಚಂದ್ರ ಸೇನ್ ಕಿ ಜೈ ಅಂತ. ನೀವ್ ಹೇಳೋದಿಲ್ವೇ, ನಿಂತ ನೀರಿನಲ್ಲಿ ದಲ್ ಬೆಳೀತದೆ ದಲ್ ಬೆಳೀತದೆ ಅಂತ. ಆದ್ರಿಂದ ಅಮೃತ ಬಾಬು ಒಂದು ದಿನ ಲೆಕ್ಚರ್ ಕೊಡುವಾಗ ಹೇಳ, ಸಾಧು ಹೇಳಿರೋದೇನೋ ನಿಜ, ನಿಂತ ನೀರಿನಲ್ಲಿ ದಲ್ ಬೆಳೆಯುತ್ತೆ. ಆದ್ರೆ ಸೋದರಿರ ನಮಗೆ ದಲ್ ಬೇಕು, ನಮಗೆ ದಲ್ ಬೇಕು, ನಿಜವಾಗಿಯೂ ಸತ್ಯವಾಗಿಯೂ ಹೇಳುತ್ತೇನೆ ನಮಗೆ ದಲ್ ಬೇಕು ಅಂತ. ಹಾಗೆ ಶ್ರೀರಾಮಕೃಷ್ಣ ಏನಿದು ಛೇ 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 ಇದೆಂತ ಲೆಕ್ಚರ್ ಬಾ. ಅಮೃತ ಬಾಬು ಆ ದಲ್ ವಿಚಾರವಾಗಿ ಹೇಳ್ತಾ ಇದ್ದಾನೆ, ದಲ್ ಅಂದ್ರೆ ದಳ, ದಳ ಅಂದ್ರೆ ಗುಂಪು, ದಳ ಅಂತ ಅನ್ನೋದಕ್ಕೆ ಬಂದಾಡಿನಲ್ಲಿ ಇನ್ನೊಂದು ಅರ್ಥ ಇದೆ, ಪಾಚಿ ಅಂತ. ಈ ಗುಂಪು ಸೇರಿದ್ರೆ ಪಾಚಿ ಕಟ್ಕೊಳ್ಳುತ್ತೆ ಅಂತ, ನಿಂತು ನೀರಿನಲ್ಲೂ ಪಾಚಿ ಕಟ್ಕೊಳ್ಳುತ್ತೆ, ಹರಿಯುವ ನೀರು ಶುದ್ಧವಾಗಿರುತ್ತೆ ಅಂತ. ಇಲ್ಲಿ ಕೇಶವಚಂದ್ರ ಸೇನ ಒಂದೇ ಕಡೆ ನಿಂತು ಪ್ರಚಾರ ಮಾಡೋದ್ರ ಮೂಲಕ ತನ್ನ ಒಂದು ಗುಂಪನ್ನ ತನ್ನ ಒಂದು ದಳವನ್ನ ಕಟ್ಕೊಂಡಿದ್ದಾನೆ. ಅವನು ಒಂದೇ ಕಡೆ ನಿಂತು ಆ ಒಂದು ವಿಚಾರವನ್ನ ಪ್ರಚಾರ ಮಾಡಿದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ದಳ ಅಲ್ಲಿ ಹುಟ್ಟಿಕೊಂಡಿದೆ. ಆ ದಳ ಅಲ್ಲಿ ಹುಟ್ಟಿಕೊಂಡು ಅಲ್ಲೇ ನಿಂತು ಪಾಚಿ ಕಟ್ಕೊಂಡಿದೆ. ಪಾಚಿ ಕಟ್ಟಿದ್ರೆ ಅದೇನು ಬಹಳ ಅದ್ಭುತವಾದಂತಹ ವಸ್ತು ಏನಲ್ಲ ಅನ್ನೋದು ಗೊತ್ತು. ಒಂದನೇದಾಗಿ ವಾಸನೆ, ಎರಡನೇದಾಗಿ ಅದ್ರ ಮೇಲೆ ಕಾಲಿಟ್ಟರೆ ಮೂರನೇ ಜಾಗ ಬರುತ್ತೆ. ಈ ರೀತಿಯ ಒಂದು ಸ್ಥಿತಿ ಉಂಟಾಗುತ್ತೆ ಆ ದಳ ಉತ್ಪನ್ನವಾದಾಗ ಅಂತ, ಆ ಗುಂಪು ಉತ್ಪನ್ನವಾದಾಗ ಅಂತ. ಬಹಳ ಅದ್ಭುತವಾದಂತಹ ಮಾತು. ಅದಕ್ಕೋಸ್ಕರವೇ ಪೂರ್ವಕಾಲದಲ್ಲಿ ಸನ್ಯಾಸಿಗಳು ಒಂದೇ ಕಡೆ ನಿಲ್ತಾ ಇರಲಿಲ್ಲ, ಮೂರು ದಿನಕ್ಕಿಂತ ಹೆಚ್ಚು ಒಂದೇ ಜಾಗದಲ್ಲಿ ಇರ್ತಾ ಇರಲಿಲ್ಲ, ಅಲ್ಲಿ ಆತ್ಮೀಯರ ಒಂದು ದಳ ಉಂಟಾಗುತ್ತೆ ಅಂತ. ದಳ ಅಂದ್ರೆ ಗುಂಪು. ಆದ್ರೆ ಇವತ್ತು ಮಠಗಳನ್ನು ಕಟ್ಟಿಕೊಂಡು ಸನ್ಯಾಸಿಗಳು ಒಂದೇ ಕಡೆ ಇದ್ದಾರೆ, ದಳ ಉತ್ಪನ್ನವಾಗಿದೆ. ಇದು ತಪ್ಪು ಸರಿಯೋ? ಯಾವ ಶ್ರೀರಾಮಕೃಷ್ಣರು ನಿಂತ ನಿನ್ನಲ್ಲಿ ದಳ ದಲ್ ಬೆಳೆಯುತ್ತದೆ ಅಂತ ಹೇಳಿದ್ರು, ಅದೇ ಶ್ರೀರಾಮಕೃಷ್ಣ ಹೆಸರಿನಲ್ಲಿ ಇವತ್ತು ಮಠಗಳು ನಿರ್ಮಾಣಗೊಂಡು ಸನ್ಯಾಸಿಗಳು ಅಲ್ಲಲ್ಲಿ 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 ಇದ್ದು ರಾಮಕೃಷ್ಣ ಸಮುದಾಯ ಅಂತ ಹೇಳ್ತಕ್ಕಂಥದ್ದೇ ಒಂದು ಬೆಳೆದುಕೊಂಡು ಬರ್ತಾ ಇದೆ. ರಾಮಕೃಷ್ಣ ಅಖಂಡ ಅಂತಕ್ಕಂಥ ಹೆಸರು ಇಂಗ್ಲಿಷ್ ನಲ್ಲಿ, ಇದೊಂದು ಅನಿವಾರ್ಯ. ರಾಮಕೃಷ್ಣರು ಕೂಡ ಸ್ವತಃ ಒಂದೇ ಸ್ಥಳದಲ್ಲಿ ನಿಂತಿದ್ರು, ದಕ್ಷಿಣೇಶ್ವರದ ಆ ಕೋಣೆಯಲ್ಲಿ ಕುಳಿತು ಕಲ್ಕತ್ತದ ಭಕ್ತರೆಲ್ಲರೂ ಕೂಡ ಅಲ್ಲಿಗೆ ಬರುವಂತೆ ಮಾಡಿ ತಮ್ಮದೇ ಆದಂತಹ ಎರಡು ದಳವನ್ನ ಅವರು ನಿರ್ಮಾಣ ಮಾಡಿದ್ರು. ಒಂದು ಗೃಹಸ್ಥರ ದಳ, ಇನ್ನೊಂದು ಸನ್ಯಾಸಿಗಳ ದಳ. ಶ್ರೀರಾಮಕೃಷ್ಣ ಏನಾದರೂ ಹಳೆಯ ಸಂಪ್ರದಾಯದ ಪ್ರಕಾರ
ಊರಿಂದ ಊರಿಗೆ ತಿರುಗಾಡ್ತಾ ಇದ್ರೆ ಅವರಿಗೊಂದು ದನ ಉಂಟಾಗ್ತಾ ಇರಲಿಲ್ಲ, ಈ ರೀತಿಯಲ್ಲಿ ಒಂದು ಆಶ್ರಮ ನಿರ್ಮಾಣ ಆಗ್ತಾ ಇರಲಿಲ್ಲ, ಮತ್ತು ನೀವೆಲ್ಲ ಈ ರೀತಿಯಲ್ಲಿ ಬಂದು ಕೂತ್ಕೊಂಡು ಭಾಷೆ ಕೇಳೋದಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಶ್ರೀರಾಮಕೃಷ್ಣ ಅಭಿಪ್ರಾಯ ಏನು ಅನ್ನೋದನ್ನು ನಾವಿಲ್ಲಿ ತೆಗೆದುಕೊಳ್ಬೇಕೇ ಹೊರತು ಕೇವಲ ಶಬ್ದಾರ್ಥವನ್ನು ತೆಗೆದುಕೊಳ್ಬಾರದು. ಹಿಂದೆ ಆ ಪ್ರಚಾರ ಕಾರ್ಯ, ಲೆಕ್ಚರು, ಆಮೇಲೆ ಆ ಪ್ರಕಟಣೆ, ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಮರ್ಶೆ ವಿಚಾರ ವಿನಿಮಯ ಮಾಡಿದ್ದೆ. ಇವತ್ತು ಈ ದಳಕ್ಕೆ ಸಂಬಂಧಪಟ್ಟದ್ದು ಕೂಡ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಳ ಬೇಕಾಗುತ್ತೆ. ಆ ದಳ ಇಲ್ಲೇ ಮುಂದೆ ಪರಸ್ಪರರು ಸೇರಿಕೊಂಡು ವಿಚಾರ ವಿನಿಮಯ ಮಾಡ್ತಾ ಆ ವಿಚಾರದ ಸ್ಪಷ್ಟತೆಯನ್ನು ಕಂಡುಕೊಳ್ತಾ ಆ ವಿಚಾರದ ಅತ್ಯಂತ ಉನ್ನತ ಮಟ್ಟವಾದಂತಹ ತತ್ವ ಸಾಕ್ಷಾತ್ಕಾರ ಅಲ್ಲಿಗೆ ತಲುಪೋದಕ್ಕೆ ಕಷ್ಟವಾಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಪಾಡಿಗೆ ತಾನೇ ಇತ್ತು ಅಂತ ಹೇಳಿದ್ರೆ ಅವನು ಸಾಕ್ಷಾತ್ಕಾರ ಮಾಡಿಕೊಟ್ಟನೋ ಅಥವಾ ಯಾವುದೋ ಒಂದು ಬಗೆಯ ಸಂಕುಚಿತತೆಗೆ ಒಳಗಾಗಿ ಮೊದಲೇ ಸಂಕುಚಿತರಾದಂತಹ ಆತ ನಿರ್ನಾಮವಾಗಿ ಹೋಗೋದಕ್ಕೂ ಸಾಧ್ಯವಿದೆ. ಅವನು ಸಾಕ್ಷಾತ್ಕಾರ ಮಾಡಿಕೊಡ್ತಾನೋ ಸಂಕುಚಿತಗೊಳ್ತಾನೋ ಅಂತ ಹೇಳೋದು ಕಷ್ಟ. ಆದರೆ ಅದೇ ವ್ಯಕ್ತಿ ಸಮಾಜದ ನಡುವೆ ಜನಸಾಮಾನ್ಯರೊಡನೆ ಬೆರೆತು ವಿಚಾರದಲ್ಲಿ ಒಂದು ಬಗೆಯ ಸಾಮರಸ್ಯವನ್ನು ತಂದುಕೊಂಡು ಆ ವಿಚಾರವನ್ನು ಕೂಡ ಪ್ರಚಾರ ಮಾಡಿ ಒಂದು ಬಗೆಯ ದಳ, ಒಂದು ಬಗೆಯ ಮತ ಅದನ್ನು ಕಟ್ಟಿಕೊಂಡಾಗ ತನ್ನ ಮೂಲಕ ವಿಚಾರ ಮಂಥನ ನಡೆಸಿ ಸಾಮೂಹಿಕವಾಗಿ ನಾವು ಮೇಲೇರೋದಕ್ಕೆ ಅವಕಾಶವಿದೆ. ಮತ್ತು ಸಾಮೂಹಿಕವಾಗಿ ಮೇಲೇರಬೇಕಾದ ಅವಶ್ಯಕತೆ ಇದೆ. ಋಷಿಮುನಿಗಳು ಹಿಂದೆ ಹಿಮಾಲಯದಲ್ಲಿ ಎಲ್ಲಿಲ್ವೇನೋ ಇದ್ರು, ಗುಹೆ ಗುಮ್ಮರಗಳಲ್ಲಿ ಎಲ್ಲಿಲ್ವೇನೋ ಇದ್ರು, ಆದರೂ ಕೂಡ ನಮ್ಮ ಭಾರತ ಪರವಶವಾಯಿತು, ಪರಕೀಯದ ವಶವಾಯಿತು. ಅಂತಹ ಆತ್ಮಜ್ಞಾನಿಗಳು, ವೇದಗಳನ್ನೇ ಕೊಟ್ಟಂತಹ ಜ್ಞಾನಿಗಳು, ಋಷಿಗಳು ಇರತಕ್ಕಂತಹ ನಾಡು ಆ ಮ್ಲೇಚ್ಛರ ವಶವಾಯಿತು ಅಂತ ಹೇಳಿದ್ರೆ ಗಿರಿ ಗೌರವಗಳಲ್ಲಿ ವಾಸವಾಗಿರತಕ್ಕಂತಹ ಸಾಧು ಸತ್ಪುರುಷರಿಂದ ಹೆಚ್ಚು ಪ್ರಯೋಜನವಿಲ್ಲ ಅಂತನ್ನೋದನ್ನ ಅದು ಸಾರುತ್ತೆ. ಆದರೆ ಅವರಿಂದ ಹೊರಡತಕ್ಕಂತಹ ಸಾತ್ವಿಕ ಶಕ್ತಿ ತರಂಗ, ಅದು ಜನಸಾಮಾನ್ಯರನ್ನು ಮುಟ್ಟುವಂತಹ ಒಂದು ಪ್ರಕ್ರಿಯೆ ಕೂಡ ಇದೆ. ಸ್ವಾಮಿ ವಿವೇಕಾನಂದರು ಅದನ್ನು ಹೇಳಿದ್ದಾರೆ. ಆದರೆ ಹಿರಿಯರಿಗೆ ಜನ ಇಡೀ ಪ್ರಪಂಚವನ್ನ ತಮ್ಮ ಸ್ವಾಧೀನ ಮಾಡಿಕೊಂಡಲ್ಲ, ತನ್ನ ಮೂಲಕ ತಮ್ಮ ಯೇಸುಕ್ರಿಸ್ತನ ಪ್ರಚಾರ ಮಾಡಿ ಕೋಟಿ ಕೋಟಿ ಜನ ಯೇಸುಕ್ರಿಸ್ತನನ್ನ ಆರಾಧಿಸುವಂತೆ ಮಾಡಿರಲ್ಲ, ಆ ಮತವನ್ನು ನಂಬುವಂತೆ ಮಾಡಿರಲ್ಲ. ಹಾಗಾದ್ರೆ ನಮ್ಮ ಸ್ಥಾನ, ನಮ್ಮ ಶಕ್ತಿ ಎಲ್ಲಿ ಬಂತು ಅಂತ ನಾವು ಈ ಮಾತ್ರವೇ ಉಳಿದುಕೊಂಡು ನೋಡಿ, ನಾವಿನ್ನೂ ಉಳಿದಿದ್ದೇವೆ ಅಂತ ಹೇಳಿದ್ರೆ ಆ ಮಾತಿಗೆ ಅರ್ಥ ಇಲ್ಲ. ಶಕ್ತಿವಂತವಾಗಿ ಉಳಿದಿರಬೇಕು. ಶಕ್ತಿ ಶಕ್ತಿ ನಮ್ಮ ವ್ಯಕ್ತಿತ್ವದಲ್ಲೂ ಶಕ್ತಿ, ಸಮುದಾಯದಲ್ಲೂ ಶಕ್ತಿ, ರಾಷ್ಟ್ರದಲ್ಲೂ ಶಕ್ತಿ. ಆ ಶಕ್ತಿಯ ಸಮೇತವಾಗಿ ನಾವು ಬದುಕಬೇಕೇ ಹೊರತು ಜೀವಚ್ಛವವಾಗಿ ಕೋಟಿಗಟ್ಟಲೆ ಜನ ಇದ್ರೂ ಕೂಡ ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ನೋಡಿ, ಶ್ರೀರಾಮಕೃಷ್ಣ ಹೆಸರಿನಲ್ಲಿ ಇವತ್ತು ನಗರ ನಗರಗಳಲ್ಲಿ ಮಠ ನಿರ್ಮಾಣವಾಗಿದೆ. ಇದೊಂದು ಸಕಾಲಿಕವಾದಂತಹ ಒಂದು ಘಟನೆ, ಈ ಕಾಲಕ್ಕೆ ಬೇಕಾದಂತಹ ಒಂದು ಘಟನೆ. ಪ್ರತಿಯೊಂದು ರಾಜಧಾನಿಯ ನಡುವೆ ಒಂದು ರಾಮಕೃಷ್ಣ ಮಠ ಇದ್ದೇ ಇದೆ. ಇವತ್ತು ಅದು ಇನ್ನಷ್ಟು ಹಬ್ಬಿಕೊಂಡು ಹೋಗ್ತಾ ಇದೆ. ಸಣ್ಣ ಪುಟ್ಟ ಟೌನ್ಗಳಲ್ಲೂ ಕೂಡ ರಾಮಕೃಷ್ಣ ಮಠ ನಿರ್ಮಾಣಗೊಂಡು ಅವರ ತತ್ವ ಪ್ರಚಾರ ಅಂತಕ್ಕಂಥದ್ದು ಆಗ್ತಾ ಇದೆ. ಇನ್ನೊಂದು ಬಹಳ ದೊಡ್ಡ ಮತ್ತು ಅತ್ಯಂತ ಪ್ರಾಮುಖ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೇನೆ. ಶ್ರೀರಾಮಕೃಷ್ಣರ
ದಲ್. ಶ್ರೀರಾಮಕೃಷ್ಣರ ಮತ ಅದಕ್ಕೂ ಈ ಹಿಂದೆ ನಿರ್ಮಾಣಗೊಂಡಂತಹ ಎಲ್ಲ ಮತಕ್ಕೂ ಅಜಗಜಾಂತರ ಇದೆ. ಶ್ರೀರಾಮಕೃಷ್ಣರ ಮತ ಅಂತಂದ್ರೆ ಅದು ಮತವಲ್ಲದ ಮತ, ಅದು ಲೋಕದ ಮತವೇ ಹೊರತು ಕೇವಲ ಭಾರತೀಯ ಮತ ಅಲ್ಲ, ಕೇವಲ ಅದು ಹಿಂದೂ ಮತ ಅಲ್ಲ, ಅದು ವಿಶ್ವದ ಮತ, ಅದು ವಿಶ್ವದ ಪಥ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣರು ಅತ್ಯುಚ್ಚವಾದಂತಹ ನಿರ್ವಿಕಲ್ಪ ಸಮಾಧಿಯಲ್ಲಿ ಆ ಪರಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡು ಅದ್ವೈತ ಮತ ಅದನ್ನು ಹೇಗೆ ಪುರಸ್ಕರಿಸಿದ್ರು, ಅದನ್ನು ಸತ್ಯಗೊಳಿಸಿದ್ರು, ಅದೇ ರೀತಿಯಲ್ಲಿ ಹಲ್ಲಿಯ ಶಕುನವನ್ನು ಕೂಡ ಅವರು ಒಪ್ಪಿ ಅದನ್ನು ಪುರಸ್ಕರಿಸಿದ್ದಾರೆ. ಹಲ್ಲಿಯ ಶಕುನ ಮೂಢನಂಬಿಕೆ ನಮಗೆಲ್ಲರಿಗೂ ಗೊತ್ತು. ಆದರೆ ಆ ಹಲ್ಲಿಯ ಶಕುನಾದಿಗಳಂತಹ ಕೆಲವಾರು ಖಂಡ ಆಚಾರಗಳನ್ನ ಮೂಢನಂಬಿಕೆಗಳನ್ನ ಶ್ರೀರಾಮಕೃಷ್ಣರು ಪುರಸ್ಕರಿಸಿ ಆ ಮೂಲಕ ಜನ ಯಾವ ರೀತಿಯಲ್ಲಿ ಮುಂದೆ ಬರಬೇಕಾಗಿದೆಯೋ ಅದೇ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಮೇಲೆ ಬರಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಅದನ್ನು ಕೂಡ ಪುರಸ್ಕರಿಸಿದರು. ಶ್ರೀರಾಮಕೃಷ್ಣರು ಸಂಪೂರ್ಣ ಪ್ರಜೆಯುದಕ್ಕೆ ಬಂದರೆ ಹೊರತು ಯಾವುದನ್ನು ಅರ್ಥಗೊಳಿಸುವುದಕ್ಕೆ ಆಗಲಿ, ಯಾವುದನ್ನೇ ಮುರಿಯುವುದಕ್ಕೆ ಆಗಲಿ, ಯಾವುದನ್ನೇ ಅಲ್ಲಗಲಿಯುವುದಕ್ಕೆ ಆಗಲಿ ಬಂದವರಲ್ಲ ಅನ್ನುವ ಮಾತನ್ನ ಅತ್ತ ಶ್ರೀ ಶಾರದಾದೇವಿಯವರು ಹೇಳಿದ್ರು, ಇತ್ತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಆದ್ರಿಂದ ಯಾವ ಅವತಾರ ಪುರುಷರು ಕೂಡ ಮುರಿಯುವುದಕ್ಕೆ ಬಂದವರಲ್ಲ, ಪೂರ್ಣಗೊಳಿಸುವುದಕ್ಕೆ ಬಂದವರು. ಅದರಲ್ಲೂ ಕೂಡ ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಎಲ್ಲ ಸಾಧನಾಕ್ರಮಗಳನ್ನು ಅನುಸರಿಸಿ ಸಿದ್ಧಿಯನ್ನು ಪಡೆದರು, ಎಲ್ಲ ಮತಧರ್ಮಗಳಿಗೆ ಅನುಸಾರವಾಗಿ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದರು, ತನ್ನ ಮೂಲಕ ಎಲ್ಲವನ್ನು ಪುರಸ್ಕರಿಸಿದರು. ಅಂದ ಮೇಲೆ ಅಲ್ಲಿ ಸಂಕುಚಿತತೆಗೆ ಅವಕಾಶವಿದೆ, ಅಲ್ಲಿ ಸ್ವಾರ್ಥ ದೃಷ್ಟಿಯಿಂದ ಸಂಕುಚಿತ ದೃಷ್ಟಿಯಿಂದ ದಳಕ್ಕೆ ಎಲ್ಲಿ ಅರ್ಥವಿದೆ ಅಲ್ಲಿ. ಆದ್ದರಿಂದ ಶ್ರೀರಾಮಕೃಷ್ಣರನ್ನು ಸ್ವೀಕರಿಸುವುದು ಅಂತ ಹೇಳಿದ್ರೆ ಇಡೀ ವಿಶ್ವದ ಸಕಲ ಧರ್ಮಗಳನ್ನು ಸ್ವೀಕರಿಸಿದಂತೆ, ಇಡೀ ವಿಶ್ವದ ಸಕಲ ಮತಗಳನ್ನು ಸ್ವೀಕರಿಸಿದಂತೆ, ಇಡೀ ವಿಶ್ವದ ಸಕಲ ಪಂಗಡಗಳನ್ನು ಸ್ವೀಕರಿಸಿದಂತೆ ಅಂತನ್ನುವ ಮಾತನ್ನ ನಮ್ಮ ಹೃದಯದಲ್ಲಿ ಮುದ್ರೆ ಒತ್ತಿಕೊಳ್ಬೇಕು. ರಾಮಕೃಷ್ಣರನ್ನು ಸ್ವೀಕಾರ ಮಾಡಿದಾಗ ಸಕಲ ವಿಧದ ಸಂಕುಚಿತೆಯು ತೊಲಗಿತು ಅಂತರ್ಥ. ಆದ್ರಿಂದ ಶ್ರೀರಾಮಕೃಷ್ಣಾಶ್ರಮ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯ ಅರ್ಥದ ದಡ ಅಲ್ಲ, ಪಾಚಿ ಕಟ್ಟುವಂತಹ ಜಾಗ ಅಲ್ಲ. ಅದು ಪಾಚಿ ಬಂದು ಸೇರಿಕೊಂಡ ತಕ್ಷಣವೇ ಶ್ರೀರಾಮಕೃಷ್ಣರ ಆ ವಿಶಾಲ ಭಾವ ಅಂತ ಹೇಳ್ತಕ್ಕಂತಹ ರಾಸಾಯನಿಕ ಕ್ರಿಯೆ ಅಲ್ಲಿ ತೊಡಗಿ ಆ ರಾಸಾಯನಿಕ ಕ್ರಿಯೆ ಅಂತಕ್ಕಂತಹ ಈ ಪಾಚಿಯನ್ನ ಶುಭ್ರಗೊಳಿಸಿಬಿಟ್ಟಿರುತ್ತೆ. ಅದರಿಂದ ಪಾಚಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಒಂದು ವಿಚಾರ, ಶ್ರೀರಾಮಕೃಷ್ಣದ ದಿವ್ಯ ಜೀವನ ಮತ್ತು ಜೀವಿಯ ದಿವ್ಯ ಸಂದೇಶ ಅವುಗಳನ್ನ ಅಧ್ಯಯನ ಮಾಡಬೇಕು. ಕೇವಲ ರಾಮಕೃಷ್ಣ ಅಂತ ಹೇಳಿದ ಮಾತ್ರಕ್ಕೆ ನಮ್ಮಲ್ಲಿ ಆ ಒಂದು ವಿಶಾಲ ಭಾವ ಜಾಗೃತವಾಗುವುದಿಲ್ಲ. ಅದು ಒಂದು ಬಗೆಯ ಸಂಕುಚಿತಕ್ಕೆ ದಾರಿ ಆಗಬಹುದು. ನಮ್ಮ ಸ್ವಾಮಿ ಯತೀಶ್ವರಾಜಿಯವರು ಹೇಳ್ತಾ ಇದ್ದಂತೆ ರಾಮಕೃಷ್ಣ ಅಂತ ಹೇಳಿದ್ರೆ ಕೇವಲ ಇಷ್ಟೇ ಉದ್ದ ಅಗಲಾಗಿರ್ತಕ್ಕಂತಹ ಭಾವಚಿತ್ರ ಅಲ್ಲ, ಅನಂತ ಪ್ರತಿಭಾನಂತ ಬ್ರಹ್ಮ ವಸ್ತು ಅಂತ ಈ ರೀತಿಯಲ್ಲಿ ಭಾವಿಸಬೇಕು ಅಂತ. ಶ್ರೀರಾಮಕೃಷ್ಣ ನಿಜವಾಗಿಯೂ ಕೂಡ ಆ ರೀತಿಯಲ್ಲಿದ್ರು. ಆದರೆ ಇಲ್ಲಿ ಕೇಶವಚಂದ್ರಸೇನ ಆ ಬಗೆಯ ದಳದತ್ತುವ ದಾರಿಯಲ್ಲಿ ಮುಂದೆ ಸಾಗ್ತಾ ಇದ್ದ, ಅಥವಾ ಅಂಥವನು ಅಥವಾ ಕೇಶವಚಂದ್ರಸೇನರಂಥವರು ಆ ಬಗೆಯ ಸ್ವಾರ್ಥ ಪೂರಿತವಾದಂತಹ ದಳಗಳನ್ನು ಕಟ್ತಾ ಇದ್ರು ಅಂತ ದೃಷ್ಟಿಯಿಂದ ಆ ಮಾತು ಹೇಳಿದರು. ಆ ಕೇಶವಚಂದ್ರಸೇನನ ಅಭಿಪ್ರಾಯವನ್ನ ಮತ್ತು ಶ್ರೀರಾಮಕೃಷ್ಣ ದಳ ಕಟ್ತಾರೆ ಅಂತ ಅಭಿಪ್ರಾಯವನ್ನ ತೆಗೆದುಕೊಂಡು ಅಮೃತ ಬಾಬು
ಲೆಕ್ಚರ್ ಕೊಟ್ಟದನ್ನ ಶ್ರೀರಾಮಕೃಷ್ಣರು ಒಪ್ಪದಿಲ್ಲ, ಆದ್ರೆ ಇದೆಲ್ಲದಪ್ಪ ಅಂತ ಹೇಳಿ ತಿರಸ್ಕರಿಸ್ತಾರೆ. ಈಗ ಮಾಸ್ಟರ್ ಮಾಷೆ ಮುಂದುವರಿಸ್ತಾ ಇದ್ದಾನೆ. ಕೆಲವರಿಗೆ ಹೊಗಳಿಸಿಕೊಳ್ಬೇಕು ಅಂತ ಆಸೆ, ಅದರ ಸಂಬಂಧವಾಗಿ ಈಗ ಮಾತುಕತೆ ಆರಂಭವಾಯಿತು. ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾತನ್ನ ಅಲ್ಲಿ ಪ್ರಾರಂಭಿಸ್ತಾರೆ. ನಿಮಾಯ ಸನ್ಯಾಸ ಎಂಬುದರ ವಿಷಯವಾಗಿ ಒಮ್ಮೆ ಪರಿಕತೆ ನಡೀತಾ ಇತ್ತು. ಕೇಶವ ಸೇನ ಮನೆಯಲ್ಲಿ ಅಲ್ಲಿಗೆ ನನ್ನನ್ನು ಕೂಡ ಕರೆದುಕೊಂಡು ಹೋದ್ರು. ಅಂದು ಅಲ್ಲಿ ಯಾರೋ ಒಬ್ಬರು ಹೇಳುವುದನ್ನು ಕೇಳಿದೆ, ಕೇಶವ ಪ್ರತಾಪ ಇಬ್ರು ಗೌರಾಂಗ ನಿಂತಾಯಿ ಅಂತ. ಆಗ ಅಲ್ಲಿರ್ತಕ್ಕಂಥ ಪ್ರಸನ್ನ ಎಂಬವನು ನನ್ನನ್ನು ಕೇಳಿದ, ಹಾಗಾದ್ರೆ ನಿನ್ಯಾರು? ನೋಡ್ರೆ ಕೇಶವಸೇನ ನನ್ನ ಕಡೆಗೆಯೇ ದೃಷ್ಟಿಸಿ ನೋಡ್ತಾ ಇದ್ದ. ನನ್ನ ಬಾಯಿಂದ ಏನು ಉತ್ತರ ಬರುತ್ತೀಗ ಅಂತ ಅನ್ನೋದನ್ನ ಕಾಣದಕ್ಕೆ ನಾನು ಹೇಳಿದೆ, ನಾನು ನಿಮ್ಮ ದಾಸಾನ್ ದಾಸ ರೇಣುವಿನ ರೇಣು ಅಂತ. ಆಗ ಕೇಶವಸೇನ ನಗ್ತಾ ನಗ್ತಾ ಆ ಪ್ರಸನ್ನಿಗೆ ಹೇಳಿದ, ನೀನು ಹೀಗೆಲ್ಲ ಅವ್ರನ್ನ ಮಾತಿನಲ್ಲಿ ಕಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನಿಮಾಯ ಸನ್ಯಾಸ ಅಂತಂದ್ರೆ ಶ್ರೀಕೃಷ್ಣ ಚೈತನ್ಯ ಗೌರಾಂಗ, ಅವನನ್ನೇ ಗೌರಾಂಗ ಅಂತ ಕರೆಯೋದು. ಅವನೇ ಶ್ರೀಕೃಷ್ಣ ಚೈತನ್ಯ, ಅವನೇ ನಿಮಾಯಿ ಅಂತ ಆ ಬಂಗಾಳಿಯ ಸಣ್ಣ ಹೆಸರು. ಅವನು ಸನ್ಯಾಸ ಸ್ವೀಕರಿಸಿದ ಸಂಬಂಧವಾಗಿ ಹರಿಕತೆ ನಡೀತಾ ಇದ್ವಾ ಅಂತಿದ್ದಾಗ ಯಾರೋ ಒಬ್ಬ ಹೇಳಿದಂತೆ, ಕೇಶವ ಅಂದ್ರೆ ಕೇಶವಚಂದ್ರಸೇನ ಪ್ರತಾಪಚಂದ್ರ ಅವರಿಬ್ರು ಗೌರಾಂಗ ಮತ್ತು ನಿತಾಯಿ. ನಿತಾಯಿ ಅಂದ್ರೆ ಚೈತನ್ಯನ ಸ್ನೇಹಿತ ಜೊತೆಗಾರ, ಇಬ್ರು ಒಟ್ಟಿಗೆ ಇದ್ದವರು. ಪ್ರಸನ್ನ ಆ ಮಾತನ್ನು ಕೇಳಿದಾಗ ಅಂದ್ರೆ ಕೇಶವಚಂದ್ರಸೇನ ಪ್ರತಾಪ ಅಂತವರಿಬ್ರು ಗೌರಾಂಗ ನಿತಾಯಿ ಅಂತ ಹೇಳಿದ ಮೇಲೆ ಅಂದ್ರೆ ಅವನೇ ಕೇಶವಚಂದ್ರ ಸೇನೆ ಶ್ರೀಕೃಷ್ಣ ಚೈತನ್ಯ ಅಂತಂದ ಮೇಲೆ ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಏನು ಅಂತ ನಮ್ಮ ಭಾರತೀಯ ನಮ್ಮ ದಕ್ಷಿಣ ಭಾರತೀಯರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಜಾಸ್ತಿ ಈ ತಮಾಷೆ ಅನುಭವಿಸ್ತಾ ಇಲ್ಲ. ಹೀಗೆ ಹೇಳ್ಬೋದು ಅಂತ ಬೇಕಾದ್ರೆ ಶ್ರೀಕೃಷ್ಣ ಅರ್ಜುನ ಅಂತ ಬೇಕಾದ್ರೆ ಕೇಶವಚಂದ್ರಸೇನ ಶ್ರೀಕೃಷ್ಣ, ಆ ಪ್ರತಾಪ ಇದನ್ನಲ್ಲ ಅವನೇ ಅರ್ಜುನ ಅಂತ. ಶ್ರೀಕೃಷ್ಣನೇ ಕೇಶವಚಂದ್ರಸೇನ ಆದ್ಮೇಲೆ ಇನ್ ಯಾರು ತಾನೇ ಶ್ರೀಕೃಷ್ಣ ಆಗೋದು ಸಾಧ್ಯ? ಆಮೇಲೆ ಶ್ರೀರಾಮಕೃಷ್ಣಿದ್ದಾರೆ, ಆ ಕೇಶವ ಸೇನಿಗಿಂತ ಎಷ್ಟೋ ಪ್ರಭಾವಶಾಲಿಗಳು ಆಧ್ಯಾತ್ಮಿಕ ಶಕ್ತಿ ಸಂಪನ್ನರು. ಈಗ ಅಲ್ಲಿ ಯಾರೋ ಒಬ್ಬರು ಹೇಳೇ ಬಿಟ್ರು ಅಲ್ಲೇ ಕೇಶವ ಚತುರ್ಥಿಯನ್ನೇ ಶ್ರೀಕೃಷ್ಣ ಅಂತ ಅಂದ್ಬಿಡ್ತೇನೆ. ಈಗ ಇವ್ರ ಸ್ಥಾನ ಏನಪ್ಪ ಅಂತ ಈ ಪ್ರಸನ್ನ ನಿಮ್ ಬೇರೆ ಕುತೂಹಲ ಕೇಳಿತು. ಅದಕ್ಕೆ ಕೇಳಿದಂತೆ, ಆಶಯ ಯಾರು ನೀನ್ ಯಾರಿರೋರಿಗೆ ಅದೊಬ್ಬರ ನೀನ್ ಯಾರಿರ್ಬೋದು ಇನ್ನೇ ಆಗಿರ್ಬೋದು ಧರ್ಮರಾಯ ಇರ್ಬೋದು ಕಣ್ಣ ಯಾಕಂದ್ರೆ ಶ್ರೀಕೃಷ್ಣ ಆಗ್ಬೇಕು, ಪ್ರತಾಪ ಅರ್ಜುನ ಆಗ್ಬೇಕು, ಇನ್ನು ಉಳಿದವರು ಯಾರು ಒಳ್ಳೆಯವರ ಹೆಸರೇ ಬೇಕು. ನಿಮ್ಮ ಪ್ರಯೋಜನ ಇಲ್ಲ ಯಾಕಂದ್ರೆ ಶ್ರೀರಾಮಕೃಷ್ಣ ನಿಯಮ ಅಂತ ಹೆಸರುವುದಿಲ್ಲ, ನಮ್ಮ ಸಾಧ್ಯ ಅವರು ಧೀರ ಚಿಕ್ಕವರಾಗ ಇನ್ನು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಬಹಳ ಒಳ್ಳೆ ಮನುಷ್ಯ ಅಂತಂದ್ರೆ ಆ ಧರ್ಮರಾಯ, ಅದರಿಂದ ನೀವು ಧರ್ಮರಾಯ ಇರ್ಬಹುದು ಅಂತ ಹೇಳ್ಬಹುದು ಅಂತ ಈ ಕೇಶವಸೇನ ಇದಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಧರ್ಮರಾಯ ಇನ್ನೇನು ಅಂತ ಶ್ರೀರಾಮಕೃಷ್ಣ ಹೇಳಬೇಕೀಗ ಹೇಳ್ತಾರೆ. ಆ ಹೇಳಿದಾಗ ನಾನು ಶ್ರೀಕೃಷ್ಣ ಅಂತ ಹೇಳ್ತಕ್ಕಂಥ ಇಲ್ಲ ಸಾಬೀತ ಆಗ್ಬಿಡುತ್ತೆ ಅಂತ ಆಲೋಚನೆ ಮಾಡ್ಕೊಂಡು ಅವ್ರನ್ನೇತಾ ಇದ್ರೆ ಇವ್ರು ಹೇಳಿದ್ರಂತೆ ಕೈ ಮುಕ್ಕೊಂಡು, ನಾನು ನಿಮ್ ದಾಸಾನು ದಾಸ ರೇಣುವಿನ ರೇಣು ಕೇಶವ ಸೇನ ಪೆಚ್ಚು. ಅದಕ್ಕೆ ನಂತ ಹೇಳ್ತಾ ಈ ಮಾತಲ್ಲ ನೀನು ಕಟ್ಟಾಕೋದು ಸಾಧ್ಯ ಇಲ್ಲ. ಆದ್ರೆ ರಾಮಚಂದ್ರ ದತ್ತ ಹೇಳ್ತಾನೆ, ಒಮ್ಮೆ ಕೇಶವಸೇನ ಹೇಳ್ತಾ ಇದ್ದ ನೀವು ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತ. ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಉಪನಯನ ಮಾಡಿದವನು ಅಂತ ನಮ್ಮ ಭಾಷೆ ಹೇಳೋದಿದೆ. ಅದು ಉಪದೇಶ ಕೊಟ್ಟವನು, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರವೇಶವನ್ನು ದೊರಕಿಸಿಕೊಟ್ಟವನು ಅಂತ ಈಗೆಲ್ಲ ನೀವು ಅರ್ಥ ಮಾಡ್ಕೊಳ್ಬಹುದು. ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಅಂತ ಅದೊಂದು ಶಬ್ದ. ಜಾನ್ ದಿ ಬ್ಯಾಪ್ಟಿಸ್ಟ್ ಜಾನ್ ಅಂತಕ್ಕಂಥವನು ಯೇಸು ಕ್ರಿಸ್ತನಿಗಿಂತ ಸ್ವಲ್ಪ ಕಾಲ ಮೊದಲು ಹುಟ್ಟಿರ್ತಾನೆ. ಹೇಗೆ ಸೋತಾಪುರಿಯ ಸತ್ತಕ್ಕಂಥವನು ಮೊದಲು ಹುಟ್ಟಿ ಶ್ರೀರಾಮಕೃಷ್ಣ ಸಾಧನೆ ಮಾಡಿ
ಇನ್ನೇನು ಜೀವಿತ ಪದ ಮಾಡಿಯ ಅಥವಾ ಅಧ್ಯಕ್ಷ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಸಾಧನೆ ಮಾಡಬೇಕು ಅಂತ ಹೊತ್ತಿಗೆ ಈ ಯಾರು ಒಂಥರ ನಾಟಕೀಯವಾಗಿ ಅಲ್ಲಿ ಆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲಬೇಕು. ಅದೇ ರೀತಿಯಲ್ಲಿ ಏಸುಕ್ರಿಸ್ತ ಹುಟ್ಟಿ ತಾನು ಕೂಡ ಒಬ್ಬ ಗುರುವನ್ನ ಹೊಂದಿ ಆ ಕ್ರಿಸ್ತ ಸಂಪ್ರದಾಯಕ್ಕನುಸಾರವಾಗಿ ಅಥವಾ ಯೋಗ್ಯರ ಸಂಪ್ರದಾಯಕ್ಕನುಸಾರವಾಗಿ ಆ ಒಂದು ಉಪದೇಶ ಕಾರ್ಯಾಚರಣೆಗಿಂತ ನಡೀಬೇಕು. ಅದಕ್ಕೆ ಬೇಕಾದಂತಹ ಒಬ್ಬ ಶ್ರೇಷ್ಠ ಗುರು ಬೇಕಾಗಿತ್ತು. ಆ ಗುರುವಿನ ಪಾತ್ರವನ್ನು ವಹಿಸುವುದಕ್ಕೆ ಈ ಜಾನ್ ಅಂದಿರತಕ್ಕಂಥವನು ಅವನು ದೈವಾಂಶ ಸಂಭೂತ ಕಥೆಯೆಲ್ಲ ಬರುತ್ತ ಅವನು ಹುಟ್ಟಿರ್ತಾನೆ. ಈಗ ಕೇಶವಸೇನ ಹೇಳ್ತಾ ಇದ್ದಂತೆ ಯಾರನ್ನ ಶ್ರೀರಾಮಕೃಷ್ಣ ಕುರಿತಾಗಿ ಅವನು ಅವರು ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತೆ ಕ್ರಿಸ್ತನಿಗೆ ಉಪದೇಶ ಕೊಟ್ಟಂತಹ ಜಾನ್ ಅಂತೆ ಯಾರು ಶ್ರೀರಾಮಕೃಷ್ಣ ಹಂಗಾದ್ರೆ ಕ್ರಿಸ್ತ ಯಾರು ಕೇಶವಸೇನ ಶ್ರೀರಾಮಕೃಷ್ಣನ ದೊಡ್ಡ ಜಾಗ ಆಯ್ತಲ್ಲ ನೀನೇ ಸಾಮಾನ್ಯನೇ ಜಾನ್ ದಿ ಬ್ಯಾಪ್ಟಿಸ್ಟ್ ಅಂದ್ರೆ ಯೇಸು ಕ್ರಿಸ್ತನಿಗಿಂತ ಮೊದಲೇ ಹುಟ್ಟಿದವರು ಕೆಲವರಿಗೆ ಏನಪ್ಪ ಅಂದ್ರೆ ಬಹಳ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಅಂತ ನಮ್ಮ ಹಾಗೆ ಮನೆಗೆ ನೋಡಿದ್ರೆ ಅವತಾರ ಪುರುಷನಾದಂತಹ ಯೇಸು ಕ್ರಿಸ್ತ ಅದು ತಾನು ತನಗೆ ಉಪದೇಶ ಕೊಟ್ಟಂತಹ ಪುತ್ರ ಗುರು ಕೆಲವರು ಹಾಗೆ ಒಬ್ಬ ಭಕ್ತ ಹೇಳ್ತಾನೆ ಅಲ್ಲ ಇನ್ನೂ ಕೆಲವು ವೇಳೆ ಹೇಳ್ತಾ ಇದ್ದ ನೀವು 19th century ಚೈತನ್ಯ ಅಂತ 19th century ಚೈತನ್ಯ ಅಂತ ಹೇಳಿದಾಗ ಶ್ರೀರಾಮರು ಹಾಗಾದ್ರೆ ಏನು ಆ ಎರಡು ಶಬ್ದಗಳು ಇನ್ನೂ ಅವ್ರು ಕಲ್ತಿರ್ಲಿಲ್ಲ ಕೆಲವೊಂದು ಅವ್ರು 12 ಶಬ್ದಗಳು ಬರ್ತಾ ಇದ್ವಂತ ಅವ್ರತ್ರ ಬಂದ್ಬಿಟ್ಟಿತ್ತಂತೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರಂತೆ. ಆದ್ರೆ ಇಲ್ಲಿ 19th century ಚೈತನ್ಯ ಅಂತ ಹೇಳಿದಾಗ ಹಾಗೆ ಏನು ಕೇಳ್ತಾರೆ ಆಗ ಭಕ್ತ ಹೇಳ್ತಾನೆ ಈಗ ನಡೀತಾ ಇರತಕ್ಕಂತಹದ್ದು ಕ್ರಿಸ್ತ ಶಕೆ ಈ ಶತಮಾನದಲ್ಲಿ ಅಂದ್ರೆ 19th century ಚೈತನ್ಯ ದೇವ ಮತ್ತೆ ಅವತರಿಸಿದ್ದಾನೆ ಆಗಕ್ಕೆ ನೀವು ಅಂತ ಹೀಗೂ ಹೇಳಿದಂತೆ. ಅಂದ್ರೆ ಎಲ್ಲೂ ಕೂಡ ಅದರ ಅರ್ಥ ಏನಂತ ಹೇಳಿದ್ರೆ ನೀವು ಈ ಆಧುನಿಕ ಚೈತನ್ಯಗಳು ಮೂಲ ಚೈತನ್ಯ ಅಂದ್ರೆ ನಾನೇ ಶ್ರೀರಾಮಕೃಷ್ಣ ಈಗ ಅನ್ಯ ಮನಸ್ಕರಾಗಿ ಹೇಳ್ತಾ ಇದ್ದಾರೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಈಗ ಹೇಳು ನನ್ನ ಕೈ ಯಾವ ರೀತಿಯಾಗಿ ಗುಣ ಬಂತು ಈಗ ಯಾವ ರೀತಿಯಾಗಿ ನನ್ನ ಕೈಯನ್ನು ಗುಣಪಡಿಸಿಕೊಳ್ಳೋದು ಅನ್ನೋದೊಂದೇ ನನ್ನ ಯೋಚನೆ ಆಗ್ಬಿಟ್ಟಿದೆ ಮಾತು ಬದಲಾಯಿಸ್ಬಿಡ್ತಾರೆ ಶ್ರೀರಾಮಕೃಷ್ಣ ಇದೇನಿದೆ ಯಾರ ಚೈತನ್ಯ ಯಾರ ಅಚೈತನ್ಯ ಅಂತ ನಮ್ಮ ಈ ಒಣಚರ್ಚೆ ಎಲ್ಲ ಯಾತಕ್ಕೆ ನಾವೀಗ ಹೇಗಿದ್ದೀವೋ ಹಾಗಿದೆ ನಮ್ಮ ಗುಣಮಟ್ಟ ಹೇಳ್ತಕ್ಕಂಥ ಹೇಗಿದೆಯೋ ಹಾಗಿದೆ ನಮ್ಮ ಬಾಯಿಯಿಂದ ಹೊರಗೆ ಬರ್ತಕ್ಕಂಥ ಮಾತು ಕೇಳದೆ ಬಾಯಿ ಬಿಟ್ಟರೆ ಬಂದಿರು ಅಂತ ಇದ್ದ ಹಾಗೆ ಯಾರ ಬಾಯಿಯಿಂದ ಯಾವ ತತ್ವ ಹೊರಗೆ ಬರ್ತಾ ಇದೆಯೋ ಅದು ಅನುಕಾರವಾಗಿ ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಸತ್ಯಾಂಶ ಅಂತ ಹೇಳ್ತಕ್ಕಂಥ ಜಾತ್ರೆ ಮಾನವಾಗಿ ಎದುರುಗಡೆ ಕಂಗೊಳಿಸ್ತಾ ಇರುವಾಗ ಇನ್ನು ಅವ್ರಾದಂತೆ ಇವ್ರಾದಂತೆ ಅಂತ ಹೇಳ್ತಕ್ಕಂತಹ ಈ ಕೆಲಸಕ್ಕೆ ಬಂದಿರತಕ್ಕಂತಹ ಮಾತಿನಿಂದ ಏನ್ ಪ್ರಯೋಜನ ಸತ್ಯ ನಮ್ಮ ಕೈ ಗುಣ ಆಗ್ಲಿ ಅದಾದ್ರೂ ಒಂದು ಒಳ್ಳೆ ಕಾರ್ಯ ಅದು ಹೇಗಾದೀತು ನಿಂದೇನಾದ್ರು ಒಳ್ಳೆ ಔಷಧ ಬುದ್ಧಿಜೀವನ ಮಾಸು ಮಾಷೆ ಬರೀತಾ ಇದ್ದಾನೆ ಈಗ ತ್ರೈಲೋಕ್ಯನ ಹಾಡುಗಾರಿಕೆಯ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು ಆತ ಕೇಶವಸೇನನ ಸಮಾಜದಲ್ಲಿ ಅಂದ್ರೆ ಬ್ರಾಹ್ಮ ಸಮಾಜದಲ್ಲಿ ಭಗವಂತನ ನಾಮಗುಣ ಕೀರ್ತನೆ ಮಾಡ್ತಾನೆ ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ ಆಹಾ ಎಷ್ಟು ಚೆನ್ನಾಗಿ ಹಾಡು ಆತನು ಯಾರೇಳೋದು ಶ್ರೀರಾಮಕೃಷ್ಣ ಆಹಾ ಎಷ್ಟು ಚೆನ್ನಾಗಿ ಹಾಡುಗಳು ಆತನು ಆಗ ರಾಮಚಂದ್ರ ಹೇಳ್ತಾನೆ ನಿಜಕ್ಕೂ ಅವರು ಅಷ್ಟು ಸತ್ಪೂರ್ಣವಾಗಿದೆಯೇನೋ ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಹೌದು ಚೆನ್ನಾಗಿವೆ ಎಂದ್ರೆ ಮತ್ತೆ ಅವು ನನ್ನ ಮನಸ್ಸನ್ನ ಬಹಳವಾಗಿ ಆಕರ್ಷಿಸ್ತಾ ಇದೆಯಲ್ಲ ಅದ ಹಾಗೆ ಆಗ ರಾಮ ಹೇಳ್ತಾನೆ ರಾಮಚಂದ್ರ ನಿಮ್ಮ ಭಾವನೆಗಳನ್ನೇ ತೆಗೆದುಕೊಂಡು ಹೋಗಿ ಆತ ಆ ಹಾಡುವನ್ನ ರಚಿಸೋದು ಕೇಶವಸೇನ ಉಪಾಸನೆಯ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನ ವಿವರಿಸಿ ಹೇಳ್ತಾನೆ ತ್ರೈಲೋಕ್ಯ ಅವುಗಳಿಗೆ ಅನುಗುಣವಾಗಿ ಹಾಡುಗಳನ್ನ ರಚಿಸುತ್ತಾನೆ ಇನ್ ನೋಡಿ ಬೇಕಾದ್ರೆ ಉದಾಹರಣೆಗೆ ಈ ಹಾಡು ಪ್ರೇಮದ ಪೇಟೆಯೊಳು ಆನಂದ ಭಕ್ತ ಸಂಗರ ಸರಂಗದಲ್ಲಿ ಕಾಣೋ
ಅಂತೇಳು ಆನಂದದ ಮೇಳ. ಭಕ್ತ ಸಂಘ ರಸ ಸಂಘ ಭಕ್ತ ಸಂಘ ರಸ ರಂಗದಲ್ಲಿ ನೀ ಕಾಣು ಹರಿಲೀಲ. ಶ್ರೀರಾಮಕೃಷ್ಣರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಆನಂದದ ಸಂತೆ, ಆನಂದದ ಪೇಟೆ. ಆ ಆನಂದದ ಮೇಳದಲ್ಲಿ ಭಕ್ತರ ಸಂಘ, ಆ ಭಕ್ತರ ಸಂಘ ರಸರಂಗವನ್ನೇ ಉಂಟು ಮಾಡುತ್ತದೆ. ರಸರಂಗ ಅಂತಂದ್ರೇನು? ರಂಗ ಅಂದ್ರೆ ರಂಗಮಂಟಪ, ವೇದಿಕೆ. ರಸರಂಗ ಮಂಟಪ ನಿರ್ಮಾಣಗೊಳ್ಳುತ್ತೆ. ಆ ರಸರಂಗದಲ್ಲಿ ಹರಿಲೀಲಾ ನಡೀತಾ ಇರುತ್ತೆ. ನೋಡೋದನ್ನ ಅಂತ ಹೇಗೆ ಚಮತ್ಕಾರಿಕವಾಗಿ ಶಬ್ದಗಳನ್ನು ನೋಡಿ. ಇದು ನಿಮ್ದೇ ಅಲ್ಲೇ? ಬಳಿಕ ರಾಮಚಂದ್ರ ಹೇಳ್ತಾನೆ, ನೀವು ಭಕ್ತರೊಡನೆ ಆನಂದದಿಂದ ಇರ್ತೀರಿ, ಅದನ್ನು ನೋಡ್ಕೊಂಡು ಹೋಗಿ ಈ ಹಾಡು ರಚಿಸಿದ್ದಾನೆ. ಹಾಗೆ ಶ್ರೀರಾಮಕೃಷ್ಣರು ನಿಂತಾ ನಿಂತಾ ಹೇಳ್ತಾರೆ, ಹೋಗೋ ಸುಮ್ಮ ನನ್ನನ್ನು ಕಾಡಬೇಡ, ನನ್ನ ಯಾಕಿದ್ರು ಸಿಕ್ಸಿ ನಡೆಸಬೇಕು ಅಂತ ಇದೀಯ. ಈಗ ನೋಡಿ ಸರಸ್ಯ, ಶ್ರೀರಾಮಕೃಷ್ಣರನ್ನ ಎದುರೆದ್ರೆ ಕೊಂಡಾಡಿದಾಗ ಅವರು ನಾಚಿಕೊಳ್ತಾರೆ. ಒಂದು ಬಗೆಯ ಸಾತ್ವಿಕ ನಾಚಿಕೆ. ಸಜ್ಜನು ಸಾಮಾನ್ಯವಾಗಿ ಎದುರುಗಡೆ ಪೋಲಿಸ್ಕೊಳ್ಳೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ, ಅಷ್ಟಾಗಿ ಏನು ಇಷ್ಟಪಡೋದೇ ಇಲ್ಲ. ಇಲ್ಲಿ ಆತ ಪರ್ಯಾಯವಾಗಿ ಎದುರದಕ್ಕೆ ಬರ್ತಾ ಇದ್ದಾನೆ. ಶ್ರೀರಾಮಕೃಷ್ಣರು ನಂತ ಹೇಳ್ತಾರೆ, ಅವಾಗ ಸುಮ್ಮನೆ ನನ್ನನ್ನು ಕಾಡ್ಬೇಡ, ನನ್ನ ಯಾಕೆ ಇದನ್ನು ಸಿಕ್ಸ್ ನಡೆಸಬೇಕು ಅಂತ ಇದೀಯ. ಗಿರೀಂದ್ರ ಹೇಳ್ತಾ ಇದ್ದಾನೆ. ಈಗ ಗಿರೀಂದ್ರ ಬ್ರಾಹ್ಮ ಸಮಾಜದವರು ಹೇಳ್ತಾರೆ, ಪರಮಹಂಸರಿಗೆ ಫ್ಯಾಕಲ್ಟಿ ಆಫ್ ಆರ್ಗನೈಸೇಷನ್ ಅಂತಲ್ಲದೇ ಇಲ್ಲ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂದಾಗಿ ಇದರಂತೆ ಮಾಸ್ಟರ್ ಮಾಷ್ ಹೇಳ್ತಾನೆ, ಎಲ್ಲ ನಿಮ್ಗೆ ಸಂಘ ನಡೆಸಿಕೊಂಡು ಹೋಗುವ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಿಮ್ಗೆ ಬುದ್ಧಿಶಕ್ತಿ ಸ್ವಲ್ಪ ಕಡಿಮೆ ಅಂತ ಅವ್ರು ಹೀಗೆ ಹೇಳ್ತಾರಂತೆ. ಅದೇ ಶ್ರೀರಾಮಕೃಷ್ಣ ರಾಮನಿಗೆ ಹೇಳ್ತಾರೆ, ರಾಮಚಂದ್ರಿ ಹೇ ಹೇಳ ನೋಡೋಣ, ನನ್ನ ಕೈಗೆ ಯಾಕೆ ಬೇಕಿತ್ತು? ನೀನು ಇದ್ರ ಸಂಬಂಧವಾಗಿ ಅಲ್ಲೇ ನಿಂತ್ಕೊಂಡು ಒಂದು ಲಕ್ಷ ಕೊಡೋಣ. ಆಶುಭಾಷಣ ಸ್ಪರ್ಧೆಗೆ ಕರೀತಾರೆ. ಅಲ್ಲಿ ಆತ ಹೇಳ್ತಾ ಇದ್ದಾನೆ, ಇವರಿಗೆ ಸಣ್ಣ ತತ್ವ ಸಾಮರ್ಥ್ಯ ಇಲ್ಲ ಅಂತ. ಸುಮ್ಮನೆ ಬಂದು ಬಂದವರಿಗೆಲ್ಲ ಒಳ್ಳೊಳ್ಳೆ ಮಾತಾಡಿ ಎಲ್ಲರೂ ಖುಷಿ ಪಡಿಸಿ ಕಳಿಸೋದು ಅಷ್ಟೇ. ಎಲ್ಲರನ್ನೂ ಸುಸಂಘಟಿತರನ್ನಾಗಿ ಮಾಡಿ ತನ್ನ ಮೂಲಕ ಮಹತ್ ಕಾರ್ಯಗಳನ್ನು ಸಾಧಿಸುವಂತಹ ಒಂದು ಚಾಕಚಕ್ಯತೆ ಒಂದಿಲ್ಲ ಅನ್ನೋ ಮಾತನ್ನು ನೋಡಿ ಎಂತೆಂತ ಮಾತುಗಳನ್ನೆಲ್ಲ ಹೇಳ್ತಾರೆ. ಶ್ರೀರಾಮಕೃಷ್ಣರು ಕುರಿತಾಗಿ ಈ ಮಾತು ಹೇಳದೆ ಅವರು ನೀಡಿರ್ತಕ್ಕಂತಹ ಅದ್ಭುತವಾದಂತಹ ಆನಂದವನ್ನ ತಮ್ಮ ಹೃದಯದೊಳಗೆ ಸುರಿದುಕೊಂಡು ಮನೆ ಹೋಗಿ ಅದನ್ನೇ ಬೆಳಕಾಡ್ತಾ ಆನಂದವಾಗಿ ಬಿದ್ದಿರೋದು ಬಿಟ್ಟು ಶ್ರೀರಾಮಕೃಷ್ಣನ ಸಂದರ್ಭ ಶಕ್ತಿ ಇದೆಯೋ ಇಲ್ಲೋ ವಿಚಾರ ವಿಚಾರ ಇದೆಯ. ಶ್ರೀರಾಮಕೃಷ್ಣರು ಸಂಘವನ್ನು ಕಟ್ಟಿಕೊಂಡಿಕೆ ಶ್ರೀರಾಮಕೃಷ್ಣ ಹೆಸರಿನಲ್ಲಿ ಬಾಕಿ ಉಳಿದವರೇ ಸಂಘ ಕಟ್ಟಿಕೊಳ್ತಾರೆ. ಅಷ್ಟೇ ಅಲ್ಲ, ಇವತ್ತು ಶ್ರೀರಾಮಕೃಷ್ಣ ಮಹಾಸಂಘವನ್ನು ನಾವು ಒಮ್ಮೆ ಭಾವಿಸಿ ನೋಡಬೇಕು. ಇಡೀ ಜಗತ್ತಿನಲ್ಲಿ ಈ ಒಂದು ಸಂಘಟನೆಯನ್ನು ಹೇಳ್ತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ಸುಸಂಘಟನೆ, ಅತ್ಯಂತ ವ್ಯವಸ್ಥಿತವಾದಂತಹ ಸಂಘಟನೆ. ಎಲ್ಲ ಋಷಿಗಳನ್ನು ಕೂಡ ಪರಿಪೂರ್ಣತೆಯನ್ನು ಮುಟ್ಟುವತ್ತ ಪ್ರಯತ್ನಶೀಲರಾದವರ ಸಂಘಟನೆ. ಎಂಥ ಚೋದ್ಯ, ಎಂಥ ಚೋದ್ಯ! ಆ ಮನುಷ್ಯ ನಿರೀಂದ್ರ ಅಂತನವನು ಶ್ರೀರಾಮಕೃಷ್ಣರಿಗೆ ಈ ಸಂಘ ಕಟ್ಟುವ ಶಕ್ತಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳಿದಂತಹದ್ದು ಒಂದು ಅರ್ಥಪೂರ್ಣವಾದ ಘಟನೆ ಅಂತಲೇ ನಾವು ಹೇಳ್ಕೋಬೇಕಾದ್ರೆ, ಹಾಗೆ ಹೇಳೋದ್ರ ಮೂಲಕ ಆ ದಿವ್ಯ ಚೈತನ್ಯ ಒಳಗಡೆ ಇತ್ತು. ಹೌದು,
ಇವನು ಹೇಳಿದ ಮಾತನ್ನ ಸುಳ್ಳು ಬಳಸಿ ಸಂಘಟನೆ ಕಟ್ಟಿಯೇ ತೋರಿಸಬೇಕಾದ್ರಿಂದ ಹಠ ಕೊಟ್ಟಿರಬೇಕು. ಆದರೆ ಶ್ರೀರಾಮಕೃಷ್ಣ ಆ ಹೊತ್ತಿಗೆ ಅಂತಹ ಸ್ಫೂರ್ತಿಯಲ್ಲೇನು ಇರಲಿಲ್ಲ. ಆದ್ರಿಂದ ವಿಷಯವನ್ನು ಬದಲಾಯಿಸ್ತಾ ರಾಮಚಂದ್ರನಿಗೆ ಹೇಳ್ತಾರೆ, ಹೇಳೋಣ ನನ್ನ ಕೈಗೆ ಯಾಕೆ ಬಿಟ್ಟಿರ್ಬೋದು, ನೀನು ಇದ್ರ ಸಂಬಂಧವಾಗಿ ಹಾಗೆ ನಿಂತ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಮಾತಾಡಿದ್ರೆ ಭಾಷೆ ಆಗೋದಿಲ್ಲ, ಒಂದು ಲೆಕ್ಚರ್ ಕೊಡೋಣ ಅಂತ. ಯಾಕೆ ಕೇಳ್ತಾ ಇದ್ದ ಶ್ರೀರಾಮಕೃಷ್ಣ ಅಂತಂದ್ರೆ, ವಿಷಯವನ್ನ ಬದಲಾಯಿಸೋದಕ್ಕೆ ಕೆಲಸಕ್ಕೆ ಮಾಡದೇ ಇರತಕ್ಕಂತಹ ಮಾತುಗಳು ಬಂದಾಗ ತಕ್ಷಣ ವಿಷಯವನ್ನು ಬದಲಾಯಿಸ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.